ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ ಆರಾಧ್ಯ ಆ್ಯಸ್ಟ್ರೋ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯುರ್ಮ ಅಮೃತಂಗಮಯ ಸತ್ಯಮೇವ ಜಯತೆ ಓಂ ಶಾಂತಿ 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 ಓಂ ಸಾಯಿರಾಮ್ ಓಕೆ ವೀಕ್ಷಕರು ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿಬಿಡೋಣ ವಿಶೇಷವಾಗಿ ಇವತ್ತು ಚಂದ್ರಗ್ರಹಣ ಎಲ್ಲರೂ ಕೂಡ ಚಂದ್ರಗ್ರಹಣದ ಬಗ್ಗೆ ಕೇಳಲಿಕ್ಕೆ ಇಚ್ಛುಕರಾಗಿರ್ತಾರೆ ಅದರ ಜೊತೆಗೆ ಇಂಟ್ರೆಸ್ಟ್ ಕೂಡ ಇರ್ತದೆ ಮತ್ತು ಕೆಲವರ ತಲೆಯಲ್ಲಿ ಅದೇ ಇರ್ತದೆ ಚಂದ್ರಗ್ರಹಣ ಏನಪ್ಪ ತೊಂದರೆ ಆಗ್ಬೋದು ಅಲ್ವಾ ಪ್ರಾಬ್ಲಮ್ ಆಗ್ಬೋದು ಒಳ್ಳೆದಾಗ್ಬೋದು ಕೆಟ್ಟದಾಗ್ಬೋದು ಈಗಲೇ ನಡುಕೋ ಒಂಥರ ಓಕೆ ಬಟ್ ಅದು ಪ್ರಕೃತಿಗೆ ಸಂಬಂಧಪಟ್ಟಂಥ ವಿಚಾರಗಳು ಏನೇ ಇರಲಿ ಅದರ ಬಗ್ಗೆ ಖಂಡಿತ ಮಾತಾಡ್ತೀನಿ ಅದಕ್ಕಿಂತ ಮುಂಚೆ ಈ ಚಿಕ್ಕ ಸೂಚನೆ ನಿಮಗೋಸ್ಕರ ಆರದೇ ಅಷ್ಟು ಟಿ ವಿ ಕಾರ್ಯಕ್ರಮದಲ್ಲಿ ನಾನು ಹೇಳಿಕೊಡುವ ಟೆಕ್ನಿಕ್ಸ್ ಹಾಗೂ ಹಲವು ವಿಚಾರಧಾರೆಗಳು ನಮಗೆ ಗುರುಗಳಿಂದ ಮತ್ತು ಋಷಿಮುನಿಗಳಿಂದ ಬಂದಿರುವಂಥದ್ದಾಗಿರುತ್ತದೆ ಆದ್ದರಿಂದ ಇದರ ಶ್ರೇಯಸ್ ಎಲ್ಲವೂ ಕೂಡ ಅವರಿಗೆ ಸಲ್ಲುತ್ತದೆ ಇಲ್ಲಿ ನನ್ನ ಪಾತ್ರಗಳನ್ನಿರುವುದೇ ಇಲ್ಲ ನಾನು ಕೇವಲ ಮಾಧ್ಯಮ ಅಷ್ಟೇ ಧನ್ಯವಾದಗಳು ಓಕೆ ಸೊ ಇವತ್ತು ಚಂದ್ರಗ್ರಹಣ ಚಂದ್ರಗ್ರಹಣ ಮಧ್ಯಾಹ್ನ ಮೇ ಬಿ ಒಂದು ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ ಬಟ್ ಸ್ಪರ್ಶಕಾಲ ಕೊಟ್ಟಿದ್ದಾರೆ ಎರಡು ಗಂಟೆ ಮೂವತ್ತ ಒಂಬತ್ತು ನಿಮಿಷ ಮಧ್ಯಾಹ್ನದಿಂದ ಆನಂತರ ಅದರ ಮೋಕ್ಷ ಕಾಲ ಬಂದು ಆರು ಗಂಟೆ ಮೂವತ್ತು ಆರು ಗಂಟೆ ಹತ್ತೊಂಬತ್ತು ನಿಮಿಷ ಮೋಕ್ಷ ಕಾಲ ಅಂತ ಕೊಟ್ಟಿದ್ದಾರೆ ನಂತರ ಮಧ್ಯಕಾಲ ಓಕೆ ಚಂದ್ರ ಚಂದ್ರೋದಯ ಆರು ಗಂಟೆಗೆ ಆಗುವಂಥದ್ದು ವಿಶೇಷವಾಗಿ ಚಂದ್ರ ಉದಯ ಆಗುವಾಗಲೇ ಆತ ಗ್ರಹಣ ಇದ್ದುಕೊಂಡೇ ಉದಯ ಆಗ್ತಾನೆ ಅಲ್ವಾ ಸೊ ಇದರಲ್ಲಿ ಪರಿಣಾಮಗಳು ಏನು ಬೀರುತ್ತವೆ ಸೊ ಅದರ ಬಗ್ಗೆ ಸ್ವಲ್ಪ ಸ್ವಲ್ಪ ಮಾತಾಡ್ತೇನೆ ಜಾತಕದಲ್ಲಿ ನೋಡಲಿಕ್ಕೆ ಹೋದರೆ ಮೇಷರಾಶಿ ಅಂದರೆ ಭರಣಿ ನಕ್ಷತ್ರ ಮೇಷರಾಶಿ ಭರಣಿ ನಕ್ಷತ್ರದಲ್ಲಿ ಆಲ್ರೆಡಿ ರಾಹು ಇದ್ದಾನೆ ಅಲ್ಲಿ ರಾಹು ಜೊತೆಗೆ ಸೇರಿಕೊಂಡು ಚಂದ್ರನಿಗೆ ಗ್ರಹಣ ಆಗ್ತಾ ಇದೆ ರೈಟಾ ಓಕೆನಾ ಸೊ ಒಂಥ ಒಂಥರ ನೋಡಲಿಕ್ಕೆ ಹೋದರೆ ಚಂದ್ರನಿಗೆ ವಿಪರೀತ ಸಮಸ್ಯೆಗಳು ಯಾಕಂದರೆ ರಾಹು ಮತ್ತು ಚಂದ್ರ ಸೇರಿಕೊಂಡಿರುವುದೇ ಗ್ರಹಣ ಒಳ್ಳೆಯ ಲಕ್ಷಣ ಅಂತೂ ಅಲ್ಲ ಅದರ ಜೊತೆಗೆ ಈ ಗ್ರಹಣ ಬಂತು ಈಗ ಸೊ ಇದು ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡುವ ಸಾಧ್ಯತೆಗಳು ಕೂಡ ಇದ್ದೇ ಇರುತ್ತೆ ಇಲ್ಲ ಅಂತೇನಿಲ್ಲ ಅದರ ಎಫೆಕ್ಟ್ ಬರಲಿಕ್ಕೆ ಶುರುವಾಗುತ್ತೆ ಓಕೆ ಅದರ ಜೊತೆಗೆ ವಿಶೇಷವಾಗಿ ಹೇಳಬೇಕಾದ್ರೆ ಎಲ್ಲೊಂದು ಕಡೆ ಸೂರ್ಯ ಗ್ರಹಣ ಆದ ಹದಿನೈದು ದಿನಕ್ಕೆ ಮುಂಚೆ ಸೂರ್ಯಗ್ರಹಣ ಆಗುವುದಕ್ಕಿಂತ ಹದಿನೈದು ದಿನ ಮುಂಚೆ ಅಥವಾ ಹದಿನೈದು ದಿನ ನಂತರ ಚಂದ್ರಗ್ರಹಣ ಕಂಪಲ್ಸರಿಯಾಗಿ ಬಂದೇ ಬರುತ್ತೆ ಈಗ ಖಗ್ರಾಹ ಚಂದ್ರಗ್ರಹಣ ಇವತ್ತು ನಡೆಯುವಂಥದ್ದು ವಿಶೇಷವಾಗಿ ಇನ್ನೂ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕಾಣ ಸಿಗುವಂಥದ್ದು ಅಲ್ಲಿವರೆಗಿಲ್ಲ ಸೊ ಇದು ಕಗ್ರಹ ಚಂದ್ರಗ್ರಹಣ ಅದನ್ನು ಬ್ಲಡ್ ಮೂನ್ ಅಂತ ಕರೀತಾರೆ ವಿಶೇಷವಾಗಿರುವಂಥದ್ದು ನೋಡ್ಕೊಳ್ಳಿ ಇದು ಏನಾಗುತ್ತೆ ಅಂತಲ್ವಾ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಶಾಸ್ತ್ರದಲ್ಲಿ ಕೆಲವೆಲ್ಲ ನಿಯಮಗಳನ್ನು ಕೊಟ್ಟಿದ್ದಾರೆ ಸೊ ಏನಾಗುತ್ತೆ ಅಂತ ಹೇಳಿದ್ದಾರೆ ಸೊ ಅದರ ಬಗ್ಗೆ ಸ್ವಲ್ಪ ಸ್ವಲ್ಪ ಮಾತಾಡ್ತೇನೆ ಆನಂತರ ನಿಮ್ಮ ರಾಶಿ ಬಗ್ಗೆ ನಿಮಗೆಲ್ಲ ಇಂಟ್ರೆಸ್ಟ್ ಏನಿದೆ ನಮಗೆ ರಾಶಿಗೆ ಏನಪ್ಪ ತೊಂದರೆ ಆಗುತ್ತೆ ರೈಟ್ ಇದೇ ತಾನೇ ಇರುವಂಥದ್ದಲ್ವ ನಮ್ಮ ರಾಶಿಗೆ ಏನು ಪ್ರಾಬ್ಲಮ್ ಆಗುತ್ತೆ ನಮ್ಮ ರಾಶಿಯಲ್ಲಿ ಏನಪ್ಪ ತೊಂದರೆ ಆಗುತ್ತಾ ಅಲ್ವಾ ಭರಣಿ ನಕ್ಷತ್ರದಲ್ಲಿ ಒಂದು ಕಡೆ ಅಲ್ವಾ ಈಗ ಭರಣಿ ನಕ್ಷತ್ರಕ್ಕೆ ಎಲ್ಲೊಂದು ಕಡೆ ನಡುಕು ಶುರುವಾಗಿದೆ ಭರಣಿ ನಕ್ಷತ್ರದಲ್ಲಿ ಆ ಚಂದ್ರನಿಗೆ ಗ್ರಹಣ ತಾಗ್ತಾ ಉಂಟು ನಂದು ಭರಣಿ ನಕ್ಷತ್ರ ಏನೋ ಪ್ರಾಬ್ಲಮ್ ಆಗ್ಬೋದಾ ಈ ರೀತಿಯಾದಂಥ ಸಮಸ್ಯೆಗಳು ರೈಟ್ ಅದು ಅದು ಅಲ್ಲ ಅಂತೇನಿಲ್ಲ ಓಕೆ ಪರವಾಗಿಲ್ಲ ನಿಮ್ಗೆ ಯಾವ ರೀತಿ ಇರುತ್ತೆ ಆನಂತರ ತುಂಬ ಮೀಡಿಯಾಗಳನ್ನು ನೋಡ್ಕೊಂಡಿರ್ತೀರ ರೈಟ್ ಅಲ್ಲೆಲ್ಲ ಸ್ವಲ್ಪ ಹೇಳಿರ್ತಾರೆ ಆ ರೀತಿಯಾಗಿ ಭಯಾನಕ ರೀತಿಯಲ್ಲಿ ಕೆಲವರೆಲ್ಲ ರೈಟಾ ಸೊ ಇದು ವಿಷಯ ಓಕೆ ಸೊ ನಾನು ಹೇಳೋದಾದ್ರೆ ನಾರ್ಮಲ್ ಆಗಿ ಹೇಳಬೇಕಾದ್ರೆ ಅದರಲ್ಲೆಲ್ಲ ಹೆದರುವಂಥ ಅವಶ್ಯಕತೆಲಿ ಅವಶ್ಯಕತೆಗಳು ಇಲ್ಲ ಯಾಕಂದರೆ ಪ್ರಕೃತಿಯಲ್ಲಿ ನಡೆಯುವಂಥ ಘಟನೆಗಳು ಅದು ರಿಪೀಟ್ ರಿಪೀಟ್ ನಡೀತಾನೇ ಇರ್ತದೆ ಅಲ್ವಾ ಆ ಸಮಯವನ್ನು ಸರಿಯಾದ ರೀತಿಯಲ್ಲಿ ನೀವು ಪಾಲನೆ ಮಾಡಿದಾಗ ಅದು ಅಂಥ ಪ್ರಾಬ್ಲಮನ್ನು ಕೊಡಲಿ ಈಗ ಗ್ರಹಣ ನಡೀತಾ ಈಗ ಓಕೆ ಎರಡು ಮೂವತ್ತೊಂಬತ್ತರಿಂದ ಸ್ಟಾರ್ಟಾಗಿ ಆರು ಹತ್ತೊಂಬತ್ತರ ಗ್ರಹಣ ಆ ಮೂಮೆಂಟಲ್ಲಿ ನೀವು ದೇವರ ಸ್ಮರಣೆ ಮಾಡಿ ನೀವು ಮಂತ್ರ ಜಪ ಮಾಡಿ ಅಲ್ವಾ ಏನನ್ನು ತಿನ್ನಲಿಕ್ಕೆ ಹೋಗಬೇಡಿ ಅಲ್ವಾ ಸ್ನಾನ ಮಾಡಿ ಮಂತ್ರ ಜಪ ಮಾಡಿ ನಿಮ್ಗೆ ಯಾವುದು ಸಿದ್ಧಿ ಮಾಡಲಿಕ್ಕೆ ಉಂಟು ಆ ಮಂತ್ರ ಸಿದ್ಧಿ ಮಾಡ್ಕೊಳ್ಳಿ ಆ ಮೂಮೆಂಟಲ್ಲಿ ಕೂತ್ಕೊಳ್ಳಿ ಓಕೆ ಅದು ಒಳ್ಳೆ ಪರಿಣಾಮವನ್ನು ಬೀರುತ್ತೆ ನಿಮಗೆ ಅದರಲ್ಲಿ ಏನಿದೆ ಏನಿಲ್ಲ ಯಾಕಂದರೆ ಗ್ರಹಣ ಕಾಲದಲ್ಲಿ ನೀವು ಅದನ್ನು ಮಾಡಿದಾಗ ಏನಾಗುತ್ತೆ ಗ್ರಹಣದ ದೋಷಗಳು ನಿಮ್ಮನ್ನು ಕಾಡಲ್ಲ ಗ್ರಹಣಕ್ಕೆ ಸಂಬಂಧಪಟ್ಟ ದೋಷ ಏನು ಬರಬೇಕು ಯಾವ ಮನೆಗೆ ಬರಬೇಕು ನಿಮಗೆ ಬರಬೇಕು ಪರ್ಸನಲ್ ಆಗಿ ಬರಬೇಕು ನಿಮ್ಮ ರಾಶಿಗೆ ದೋಷ ಬಡಿಬೇಕು ಅದು ಬಡಿಯಲ್ಲ ಓಕೆ ಯಾಕಂದರೆ ಮಂತ್ರದ ಮೂಲಕ ಅದನ್ನು ನೀವು ಅದರ ಒಂದು ಪರಿಣಾಮವನ್ನು ದೂರ ಮಾಡ್ತಾನೆ ಹೋಗ್ತೀರಾ ನೀವು ಇದು ವಿಷಯ ಅಂತ ಹೇಳ್ತೇನೆ ಓಕೆ ಗೊತ್ತಾಯ್ತು ಈಗ ಸೊ ನಾವು ಬಂದ ಮೇಡಮ್ ಕಾರ್ತಿಕ ಮಾಸದಲ್ಲಿ ಬರುವ ಈ ಚಂದ್ರನಿಗೆ ಚಂದ್ರಗ್ರಹಣಕ್ಕೆ ಕಾರ್ತಿಕ ಮಾಸದಲ್ಲಿ ಬರುವ ಚಂದ್ರ ಚಂದ್ರನಿಗೆ ಗ್ರಹಣ ಬಡಿದಾಗ ವಿಶ್ವದ ಮೇಲೆ ಅದರ ಪರಿಣಾಮ ಅಥವಾ ಜನಸಾಮಾನ್ಯರ ಮೇಲೆ ಕೂಡ ಅದರ ಪರಿಣಾಮ ಏನಾಗಬಹುದು ಎಂಬುದನ್ನು ವಿಶೇಷವಾಗಿ ವಶಿಷ್ಠ ಸಂಹಿತದಲ್ಲಿ ಈ ರೀತಿಯಾಗಿ ಬರೆದಿದ್ದಾರೆ ಬರೆದಿರುವಂಥ ಶ್ಲೋಕ ಈ ರೀತಿ ಇದೆ ಊರ್ಜೆ ಅಪಿ ಮಾಸೆ ಗ್ರಹಣಂ ಕುಶಾನೋ ಬೀತಿಂಚ ಸಾಪತ್ನ ಜನಾತ್ ಕರೋತಿ ಓಕೆ ಊರ್ಜೆ ಅಪಿ ಮಾಸೆ ಗ್ರಹಣಂ ಕುಶಾನೋ ಬೀತಿಂಚ ಸಾಪತ್ನ ಜನಾತ್ ಕರೋತಿ ಇದರ ಅರ್ಥ ಏನು ಅಂದರೆ ಈ ಗ್ರಹಣ ಆದ ನಂತರ ವಿಶ್ವದಲ್ಲಿ ಅಗ್ನಿ ದುರಂತಗಳು ಘಟನೆ ಅಗ್ನಿ ದುರಂತದ ಘಟನೆಗಳು ಘಟಿಸ್ಬೋದು ಅಂತ ಇಂಡಿಕೇಶನ್ ಇದೆ ಅಗ್ನಿ ದುರಂತದ ಘಟನೆಗಳು ಘಟಿಸ್ಬೋದು ವಿಶೇಷ ಅಗ್ನಿ ಅಗ್ನಿತತ್ವದ ರಾಶಿಯಲ್ಲಿ ಆ ಗ್ರಹಣ ಆಗ್ತಾ ಇದೆ ತತ್ವದ ರಾಶಿಯಲ್ಲಿ ಗ್ರಹಣ ಆಗಬೇಕಾದ್ರೆ ಮೇ ಬಿ ತತ್ವಕ್ಕೆ ಸಂಬಂಧಪಟ್ಟಂಥ ತೊಂದರೆಗಳು ಕೂಡ ಆಗ್ಬೋದು ಆನಂತರ ಮೇಷರಾಶಿ ಕುಜನ ರಾಶಿ ಆನಂತರ ಅಲ್ಲಿಂದ ವೃಶ್ಚಿಕ ರಾಶಿ ಅದು ಕೂಡ ಕುಜನ ರಾಶಿ ಹಾಗಾದರೆ ಮೋಸ್ಟ್ ಆಫ್ ತೊಂದರೆಗೊಳಪಡುವಂಥ ಗ್ರಹ ಬಂದು ಕುಜ ಕುಜಾನಿಗೆ ಭಾಳ ಪ್ರಾಬ್ಲಮ್ ಆಗುತ್ತೆ ಅದು ಅಗ್ನಿ ದುರಂತಗಳು ಸಂಭವಿಸಬಹುದು ಅಂತ ವಶಿಷ್ಠ ಸಂಹಿತದಲ್ಲಿ ಆಲ್ರೆಡಿ ಹೇಳಿಕೊಟ್ಟಿದ್ದಾರೆ ಅಂದರೆ ಕಾರ್ತಿಕ ಮಾಸದಲ್ಲಿ ಚಂದ್ರನಿಗೆ ಗ್ರಹಣ ಉಂಟಾದಾಗ ಏನಾಗುತ್ತೆ ಎಂಬುದನ್ನು ಶ್ಲೋಕಗಳ ಮುಖಾಂತರ ಈ ರೀತಿಯಾಗಿ ಹೇಳಿದ್ದಾರೆ ವಶಿಷ್ಠ ಸಂಹಿತದಲ್ಲಿ ರೈಟಾ ಇದರ ಅರ್ಥ ಅಗ್ನಿ ಸಂಭವಗಳು ಅನಂದರೆ ಗಡಿ ವಿವಾದಗಳು ಎಲ್ಲೆಲ್ಲ ಗಡಿ ವಿವಾದ ಇರುತ್ತೆ ಅಲ್ಲೆಲ್ಲ ಯುದ್ಧ ಸಂಭವದ ಸಾಧ್ಯತೆಗಳು ತೀರಾ ಜಾಸ್ತಿ ಓಕೆ ಎಲ್ಲಿ ಗಡಿ ವಿವಾದಗಳಿರುತ್ತೆ ಈಗ ಪಾಕಿಸ್ತಾನ ಅಥವಾ ಪಾಕಿಸ್ತಾನ ಇರ್ಬೋದು ಚೀನಾ ಇರ್ಬೋದು ಯಾವುದೇ ಗಡಿ ವಿವಾದ ಅಥವಾ ನಮಗೆ ಬೇಕಂದ್ರೆ ಇಲ್ಲ ವಿಶ್ವದ ಯಾವ ದೇಶಗಳಲ್ಲಿ ಗಡಿಭಾಗದ ವಿವಾದ ಇರುತ್ತೆ ಅಲ್ಲಿ ಯುದ್ಧಗಳಾಗುವಂತಹ ಸಾಧ್ಯತೆಗಳನ್ನು ತಳ್ಳಿ ಹಾಕಿದ್ರೆ ಕುಜನ ಪರಿಸ್ಥಿತಿ ಕುಜ ಯುದ್ಧಕಾರಕ ಹಾಗಾದರೆ ಯುದ್ಧಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಪ್ರಾಬ್ಲಮ್ ಕೂಡ ಆಗುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳು ಇದನ್ನು ಕೂಡ ನೆನಪಲ್ಲಿ ಇಟ್ಕೊಳ್ಬೇಕು ಈ ಗ್ರಹಣವು ಆಸ್ಟ್ರೇಲಿಯಾ ಅಮೇರಿಕಾ ಏಷ್ಯಾ ಖಂಡ ಫೆಸಿಫಿಕ್ ಫೆಸಿಫಿಕ್ ಮಹಾಸಾಗರದಲ್ಲಿ ಕಾಣಲು ಸಿಗುತ್ತದೆ ವಿಶೇಷವಾಗಿ ರೈಟಾ ನಮಗಂತೂ ಕಾಣಕ್ಕೆ ಸಿಗುತ್ತೆ ಇಲ್ಲಿ ದೊಡ್ಡ ಮಟ್ಟದ ನೆಗೆಟಿವ್ ಎಫೆಕ್ಟನ್ನು ಕಾಣಲಿಕ್ಕೆ ನಾವು ಸಾಧ್ಯತೆ ಉಂಟು ಎಲ್ಲೆಲ್ಲ ಆಸ್ಟ್ರೇಲಿಯಾ ಅಮೆರಿಕ ಏಷ್ಯಾ ಖಂಡ ಫೆಸಿಫಿಕ್ ಫೆಸಿಫಿಕ್ ಮಹಾಸಾಗರ ಇಲ್ಲಿ ಈ ಗ್ರಹಣದ ಪ್ರಭಾವ ಜಾಸ್ತಿನೇ ಬರ್ಬೋದು ಅಂತ ಇಂಡಿಕೇಶನ್ ಇದೆ ನಮಗೆ ಕೂಡ ಕಾಣಲಿಕ್ಕೆ ಸಿಗುವುದರಿಂದ ಖಂಡಿತ ಅದರ ಎಫೆಕ್ಟ್ ನಮ್ಮ ಭಾರತ ದೇಶದಲ್ಲಿ ಕೂಡ ಸಿಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ ಓಕೆ ಗೋದಾಯ್ತೀಗ ಆನಂತರ ಗ್ರಹಣದ ನಂತರ ಪರಿಣಾಮಗಳು ಅಲ್ವಾ ಗ್ರಹಣ ಈಗ ಗ್ರಹಣ ಮುಗಿಯಿತು ಅಂತ ಇಟ್ಕೊಂಡು ಅದರ ಪರಿಣಾಮಗಳು ನಮ್ಮ ಮೇಲೆ ಯಾವ ರೀತಿ ಬೀರಬಹುದು ಅಲ್ವಾ ಈಗ ರಾಶಿ ಬಗ್ಗೆ ಅದರ ಬಗ್ಗೆ ಎಲ್ಲ ಬರ್ತೇನೆ ನಾನು ಸ್ಟೆಪ್ ಬೈ ಸ್ಟೆಪ್ ಯೋಚನೆ ಮಾಡಿಬಿಟ್ಟು ಓಕೆನಾ ಗ್ರಹಣದ ನಂತರದ ಪರಿಣಾಮಗಳು ನಮ್ಮ ಮೇಲೆ ಯಾವ ರೀತಿ ಅಲ್ವಾ ಗ್ರಹಣದ ಪ್ರಭಾವ ಯಾವ ರೀತಿ ಬೀಳ್ಬೋದು ಅರ್ಥವ್ಯವಸ್ಥೆಯ ಮೇಲೆ ಯಾವ ರೀತಿ ಪ್ರಭಾವ ಬೀಳ್ಬೋದು ಎಂಬುದನ್ನು ಮಹರ್ಷಿ ನಾರದರು ಈ ಸೂತ್ರದ ಮುಖಾಂತರ ಹೇಳಿಕೊಟ್ಟಿದ್ದಾರೆ ಒಂದು ಸೂತ್ರವನ್ನು ನೀಡಿದ್ದಾರೆ ಮಹರ್ಷಿ ನಾರದರು ಏನಂತ ಸೂತ್ರ ನೀಡಿದ್ದಾರೆ ಶಾಸ್ತ್ರದಲ್ಲಿ ಯದ ಕಾರ್ತಿಕ್ ಮಾಸೆ ತು ಚಂದ್ರಗ್ರಹಣ ಯ ಕಾರ್ತಿಕ್ ಮಾಸೆ ತು ಚಂದ್ರಗ್ರಹಣಂ ಸಂಗ್ರಹ ಸರ್ವಧಾನ್ಯ ನಮ್ಮ ಕರ್ತವ್ಯ ಧನಾಕಾಂಕ್ಷಿ ಭಿ ವಿಕೃತೆ ಪಂಚಮೇ ಮಾಸಿ ಲಾಭಸ್ಯ ದ್ವಿಗುಣೋ ಭವೇತ್ ಓಕೆ ಸೊ ಮತ್ತೊಮ್ಮೆ ಕೇಳಿಸ್ಕೊಳ್ಳಿ ಇದರಲ್ಲಿ ಏನು ಹೇಳಿದ್ದಾರೆ ಗ್ರಹಣದ ನಂತರ ನಮ್ಮ ಮೇಲೆ ಯಾವ ಪರಿಣಾಮಗಳು ಬೀರ್ಬೋದು ಜೀವನದ ಮೇಲೆ ಅರ್ಥ ವ್ಯವಸ್ಥೆಯ ಮೇಲೆ ಯಾವ ಪರಿಣಾಮಗಳು ಬೀರ್ಬೋದು ಅಥವಾ ನಾವು ಏನು ಮಾಡಬೇಕು ಎಂಬುದನ್ನು ನಾರದ ಮುನಿಗಳು ಒಂದು ಸೂತ್ರ ಕೊಟ್ಟಿದ್ದಾರೆ ಶಾಸ್ತ್ರದಲ್ಲಿ ಅದು ಯಾವ ಸೂತ್ರ ಯದಾ ಕಾರ್ತಿಕ ಮಾಸೆ ತು ಚಂದ್ರಗ್ರಹಣಂ ಅಂದರೆ ಕಾರ್ತಿಕ ಮಾಸದಲ್ಲಿ ಚಂದ್ರಗ್ರಹಣ ಬರುವಂಥದ್ದು ಓಕೆ ಸಂಗ್ರಹ ಸರ್ವಧಾನಿಯನ್ನು ಕರ್ತವ್ಯ ಧನಾಕಾಂಕ್ಷಿಭೀ ವಿಕೃತೆ ಪಂಚಮೇ ಮಾಸಿ ಲಾಭಸ್ ದ್ವಿಗುಣೋ ಭತ್ ಅದರರ್ಥ ಇದರರ್ಥ ಈ ಸಮಯದಲ್ಲಿ ಅವಶ್ಯಕ ವಸ್ತುಗಳನ್ನು ಮನೆಯಲ್ಲಿ ಸಂಗ್ರಹಣೆ ಮಾಡಿ ಇಡ್ ಇಡಬೇಕು ಅಂತ ಹೇಳಿದ್ದಾರೆ ಅವಶ್ಯಕ ವಸ್ತುಗಳು ದಿ ವಸ್ತುಗಳು ಈಗ ಅಕ್ಕಿ ಕಾಳು ಬೇಳೆ ಅಥವಾ ಯಾವುದೇ ಮಸಾಲೆ ಪದಾರ್ಥಗಳು ಅದನ್ನೆಲ್ಲ ನೀವು ಸ್ಟಾಕ್ ಮಾಡಿ ಇಟ್ಕೊಳ್ಬೇಕಂತೇಳಿ ಈಗ ತರಕಾರಿ ಎಲ್ಲ ಸ್ಟಾಕ್ ಅಂತ ಆಗಲ್ಲ ಅಲ್ವಾ ಅಥವಾ ಅಕ್ಕಿ ಬೇಳೆ ಪದಾರ್ಥಗಳನ್ನು ನೀವು ಸ್ಟಾಕ್ ಮಾಡ್ಬೋತಾನೆ ಅದನ್ನು ಸ್ಟಾಕ್ ಮಾಡಿ ಇಡಿ ಅಂತ ಹೇಳ್ತಾರೆ ಓಕೆ ಅದನ್ನು ನಿಮ್ಮ ಮನೆಯಲ್ಲಿ ಸಂಗ್ರಹಣೆ ಮಾಡಿಡಿ ಅಂದರೆ ನಿಮಗೆ ಅವಶ್ಯಕ ವಸ್ತುಗಳು ಯಾವುದು ಬೇಕು ಆ ಅವಶ್ಯಕ ವಸ್ತುಗಳಿಗೆ ಸಂಬಂಧಪಟ್ಟಂತೆ ನೀವು ಅದನ್ನು ಸಂಗ್ರಹಣೆ ಮಾಡಿಡಿ ಸಂಗ್ರಹಣೆ ಮಾಡಿಟ್ಟಾಗ ಏನಾಗುತ್ತೆ ಎಲ್ಲೋ ಒಂದು ಕಡೆ ಐದು ತಿಂಗಳ ನಂತರ ಐದು ತಿಂಗಳ ನಂತರ ಏನಾಗುತ್ತೆ ಅದರ ಲಾಭ ದ್ವಿಗುಣವಾಗುತ್ತೆ ಅಂತ ಹೇಳಿದ್ದಾರೆ ಐದು ತಿಂಗಳ ನಂತರ ಅಲ್ವಾ ವಿಕೃತೆ ಪಂಚಮೇ ಮಾಸಿ ಲಾಭಸ್ಥ ದ್ವಿಗುಣ ಭವೇತ್ ಅಲ್ವಾ ವಿಕೃತೆ ಪಂಚಮೇ ಮಾಸಿ ಲಾಭಸ್ಥ ದ್ವಿಗುಣ ಅಂತ ಅಂದರೆ ಅದರ ಎರಡು ಪಟ್ಟು ಲಾಭ ಬರುತ್ತೆ ನಿಮಗೆ ಐದು ತಿಂಗಳ ನಂತರ ಎರಡು ಪಟ್ಟು ಲಾಭ ಬರುತ್ತೆ ನಿಮಗೆ ಅಂತ ನಾರದ ಮುನಿಗಳು ಆಲ್ರೆಡಿ ಹೇಳಿದ್ದಾರೆ ತೋ ಅದನ್ನು ನೀವು ಖಂಡಿತ ಫಾಲೋ ಮಾಡಿದಾಗ ಒಂದು ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆ ಬರುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ ಇನ್ನೇನು ಇರ್ತದಪ್ಪ ಹೇಳಿಕೊಡ್ತೇನೆ ಅದಕ್ಕಿಂತ ಮುಂಚೆ ಕರೆಯಲಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ ಹಲೋ ನಮಸ್ತೆ ನಮಸ್ತೆ ಅಮ್ಮ ಯಾರು ಮಾತಾಡ್ತಿದ್ದೀರಾ ಮೇಲಿಂದ ನಾನು ಸುಶೀಲ್ ಅಂತ ಮಂಗಳೂರಿನಿಂದ ಓಕೆ ಯಾರ್ ಬಗ್ಗೆ ತಿಳ್ಕೋಬೇಕಮ್ಮ ನನ್ನ ಅಣ್ಣನ ಮಗಳು ಐಶ್ವರ್ಯ ಅಂತ ಮುಂಬೈಯಲ್ಲಿರುದವರು ಓಕೆ ಅವನ ಮದುವೆಗೆ ತುಂಬಾ ವಿಳಂಬ ಆಗ್ತದೆ ಮೊದಲು ಸರಿ ಅವರು ನಿಮ್ಗೆ ಕಾಲ್ ಮಾಡಿದ್ದಾರೆ ಮುಂಬೈಯಿಂದ ಅದಕ್ಕೆ ಇಪ್ಪತ್ತೇಳು ವರ್ಷದಲ್ಲಿ ಆಗ್ತದೆ ಫಸ್ಟ್ ಗೆ ಆಗ್ತದೆ ಅಂತ ಹೇಳಿದ್ದೀರಿ ನೀವು ಮತ್ತೆ ನಾಗದೇವರಿದ್ದು ರಾಜಶೆ ನಾಗದೇವರಿಗೆ ಇದು ಮಾಡ್ಬೇಕಂತ ಹೇಳಿದ್ರು ಅವರು ಸುಬ್ರಹ್ಮಣ್ಯಕ್ಕೆಲ್ಲ ಹೋಗಿ ಅಲ್ಲಿ ಪ್ರಾರ್ಥನೆ ಮಾಡಿ ಎಲ್ಲ ಬಂದಿದ್ದಾರೆ ಆದ್ರೂ ಎಷ್ಟು ಒದ್ದು ಬಂದ್ರು ಸರಿಯೇ ಆಗುದಿಲ್ಲ ಅವ್ರು ಡೇಟ್ ಆಫ್ ಬದ್ಕೊಡಿಮ್ಮ ಐದು ಹನ್ನೆರಡು ಸಾವಿರದ ಒಂಬೈನೂರು ತೊಂಬತ್ತೈದು ಹ್ಮ್ ಹನ್ನೆರಡು ಹತ್ತೊಂಬತ್ತು ಮಧ್ಯಾಹ್ನ ಓಕೆನಮ್ಮ ಐಶ್ವರ್ಯ ಐಶ್ವರ್ಯ ಓಕೆ ಜಸ್ಟ್ ವೈಟ್ ಅಮ್ಮ ನೋಡೋಣ ಓಕೆ ಓಕೆ ಇಪ್ಪತ್ತೇಳು ಇಪ್ಪತ್ತೇಳು ಇನ್ನು ಕೂಡ ಇನ್ನು ಕೂಡ ಡಿಸಿ ಇಪ್ಪತ್ತೇಳಕ್ಕೆ ಸಮಯ ಉಂಟಲ್ಲಮ್ಮ ಡಿಸೆಂಬರ್ನವರೆಗೆ ಅಲ್ವಾ ಹಾಂ ಇಪ್ಪತ್ತಾರು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪ ಇಪ್ಪತ್ತೇಳರಲ್ಲಿ ಮದುವೆ ಆಗುವಂಥ ಯೋಗ ಈಗ ಕೂಡ ತೋರಿಸ್ತಾ ಉಂಟಲ್ಲಮ್ಮ ಅಲ್ವಾ ಇಪ್ಪತ್ತೇಳು ಆಗಲಿ ಇಪ್ಪತ್ತೇಳರಲ್ಲಿ ಕೂಡ ಇದೆ ಇಪ್ಪತ್ತೆಂಟರಲ್ಲಿ ಕೂಡ ಮದುವೆ ಯೋಗನೇ ಇರೋದು ಇಪ್ಪತ್ತೆಂಟರಲ್ಲಿ ಕೂಡ ಎಕ್ಸಾಕ್ಟ್ ಮದುವೆ ಯೋಗನಮ್ಮ ಇದರಲ್ಲಿ ಅಲ್ವಾ ನೋಡಿಮ್ಮ ಜಾತಕದಲ್ಲಿ ಬೇರೆ ಬೇರೆ ವಿಚಾರಗಳು ಇರ್ತದಮ್ಮ ಈಗ ನಾನು ನಿಮ್ಮ ಜೊತೆ ಅಂತೂ ಶೇರ್ ಮಾಡುವ ಹಾಗಿಲ್ಲ ಅದಕ್ಕೆ ಅವ್ರಿಗೆ ಹೇಳಬೇಕು ಯಾವುದಾದ್ರೂ ಊರಿಗೆ ಬಂದಾಗ ನನ್ನ ಜೊತೆ ಒಮ್ಮೆ ಕಾಂಟ್ಯಾಕ್ಟ್ ಮಾಡಿ ಅಂತ ಆಗ ನಾನು ಅದರಲ್ಲಿ ಏನು ವಿಚಾರ ಉಂಟು ಹೇಳಬಲ್ಲೆ ಅವರಿಗೆ ರೈಟಮ್ಮ ಅರ್ಥ ಆಯಿತಾ ಅದು ಯಾಕಂದರೆ ಬೇರೆ ಬೇರೆ ವಿಚಾರ ಇರುವಾಗ ನಮ್ಗೆ ಏನಾದರೂ ಬಂತು ನೆಗೆಟಿವ್ ಬಂತು ಅಂದಾಗ ಪ್ರಾಬ್ಲಮ್ ಆಗ್ಬೋದು ಅದಕ್ಕೋಸ್ಕರ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಯಾವತ್ತಾದ್ರೂ ಬಂದಾಗ ನನ್ನನ್ನು ಭೇಟಿ ಮಾಡಲಿಕ್ಕೆ ಹೇಳಿ ಈಗ ಕೂಡ ಮದುವೆ ಯೋಗ ನಡೀತಾಂಟು ಬಟ್ ಮದುವೆ ಹೇಗೆ ಆಗುತ್ತೆ ಅದು ವಿಷಯ ಅಲ್ವಾ ಮದುವೆ ಯಾವ ರೀತಿ ಆಗ್ಬೋದು ನಾನು ಹೇಳ್ತೀನಿ ಅವರಿಗೆ ಅವರ ಕಾರ್ಯಕ್ಷೇತ್ರ ಎಲ್ಲಿ ಕೆಲಸ ಮಾಡ್ತಾರೆ ಈ ಹೆಣ್ಣು ಮಗಳು ಕೆಲಸ ಮಾಡ್ತಾರೆ ಅಲ್ಲಿನೇ ಅವ್ರಿಗೆ ಏನು ಮಾಡಿ ಅಲ್ಲಿನೇ ಅವ್ರಿಗೆ ಹುಡುಗನನ್ನು ಹುಡುಕ್ಲಿಕ್ಕೆ ಅವರ ಕಲೀಗ್ಸ್ ಯಾರು ಇರ್ತಾರೆ ಅವ್ರ ಹತ್ರ ಹೇಳಿ ಓಕೆನಾ ಈಗ ಗೊತ್ತಾಯಿತಮ್ಮ ಏನು ಹೇಳ್ತಾ ಇದ್ದೀನಿ ಅಂತ ಈಗ ಈ ಹುಡುಗಿಯಲ್ಲಿ ಕೆಲಸ ಮಾಡ್ತಾ ಇರ್ತಾಳೆ ಈ ಹೆಣ್ಣು ಮಗಳಲ್ಲಿ ಕೆಲಸ ಮಾಡ್ತಾ ಇರ್ತಾಳೆ ಆ ಕೆಲಸ ಮಾಡಲ್ಲಿ ಅವರು ಕಲೀಗ್ಸ್ ಇರ್ತಾರೆ ಒಂದಷ್ಟು ಜನ ಅವ್ರಿಗೆ ಹೇಳಿ ನನಗೊಂದು ಹುಡುಗ ಬೇಕಪ್ಪ ನೀವು ಸ್ವಲ್ಪ ಪ್ರಯತ್ನ ಮಾಡಿ ಅಲ್ವಾ ಯಾರಾದರೂ ಇದ್ರೆ ಹೇಳಿ ಅಂತ ಅಲ್ಲಿ ಹೇಳಿ ಕೇಳಿ ನೋಡೋಣ ಘಟನೆ ಏನು ಅಂತ ರೈಟ್ ತಾನೆ ಓಕೆನಾ ಈ ಇಯರ್ ಎಂಡ್ ಆಗೋದ್ರೊಳಗೆ ಏನು ಘಟನೆ ಘಟಿಸಿದೆ ಆ ಮೂಮೆಂಟಲ್ಲಿ ನೋಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ ತುಂಬ ಚೆನ್ನಾಗಿರ್ತಮ್ಮ ಪರವಾಗಿಲ್ಲ ಅಂತ ಹೇಳಿದ್ರೆ ಓಕೆನಾ ಅಷ್ಟೊಂದು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಏನು ಸದ್ಯದ ಮಟ್ಟಿಗೆ ಬೇಕಾಗಿಲ್ಲಮ್ಮ ಅದನ್ನು ಮಾಡುವಾಗ ಕ್ವಿಕ್ಲಿ ಅದು ಬರುವಂಥ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ಓಕೆನಾ ಯಾವುದೇ ಪರಿಹಾರಗಳು ಬೇಕು ನೋಡಿ ಅದ್ರ ನಡೆಯುವುದು ರಾಹು ದೆ ರಾಹು ಇದ್ದಾನೆ ತುಲಾರಾಶಿಯಲ್ಲಿ ಸೊ ಏನು ರಿಸಲ್ಟ್ ಕೊಡ್ತಾನೆ ರಾಹು ತುಲಾ ರಾಶಿಯಲ್ಲಿ ಅಂದರೆ ರಾಹುವಿನ ದೆಶೆಯಲ್ಲಿ ಮದುವೆಗೆ ಪ್ರಯತ್ನ ಮಾಡಿದಾಗ ಬರುವಂತಹ ಗಂಡು ಮಕ್ಕಳು ತುಂಬ ಅಂತ ಹೇಳಲಿಕ್ಕಂತೂ ಆಗಲ್ಲ ಅಲ್ವ ಯಾಕಂದ್ರೆ ಇವರಿಗೆ ಯಾವ ರೀತಿಯಾಗಿ ಅದು ಕನ್ಫರ್ಟ್ ಆಗಬೇಕು ಅದು ಆಗುವಂತ ಸಾಧ್ಯತೆಗಳು ಕೆಲವೊಂದು ವಿಚಾರದಲ್ಲಿ ಕಾಂಪ್ರಮೈಸ್ ಮಾಡ್ಕೊಳ್ಬೇಕಾದಂತಹ ಅನಿವಾರ್ಯತೆ ಈ ಜಾತಕ ಉಂಟಮ್ಮ ಅದ್ರ ಜೊತೆಗೆ ಐಶ್ವರ್ಯ ಅಂತ ಹೆಸರಿಟ್ಕೊಂಡಿದ್ದಾರೆ ರೈಟ್ ತಾನೇ ಐಶ್ವರ್ಯ ಅಂತ ಹೆಸರಿಟ್ಕೊಂಡಾಗ ಐಶ್ವರ್ಯ ಇರುವ ಹುಡುಗನನ್ನೇ ಹುಡುಕ್ತಾರೆ ಅವರು ಅಲ್ವ ಯಾರಲ್ಲಿ ಐಶ್ವರ್ಯ ಉಂಟು ಅವನ ಮನೆತನ ಏನುಂಟು ಏನು ಕೆಲಸ ಮಾಡ್ತಾನೆ ಅವನ ಹೈಟ್ ಏನು ಅವನ ವೈಟ್ ಏನು ಅವನ ಇನ್ಕಮ್ ಏನು ಇದನ್ನೆಲ್ಲ ನೋಡ್ತಾ ಇರ್ತಾರಲ್ಲಮ್ಮ ಅವ್ರು ಕೇಳಿ ನೋಡಿ ಅವ್ರಿಗೆ ಅದೋ ಅದೆಲ್ಲ ಅದ್ರಲ್ಲೆಲ್ಲ ಕಾಂಪ್ರಮೈಸ್ ಬೇಕು ತಾನೇ ತಾಯಿ ಅದ್ರಲ್ಲ ಕಾಂಪ್ರಮೈಸ್ ಇದ್ರೆನೆ ಮದುವೆ ಆಗಿದೆ ಹ ಹೌದಮ್ಮ ಅದಕ್ಕೆ ಹೇಳುದು ನೋಡಿ ಅದು ಏನಾಗುತ್ತೆ ಈಗ ಬರುವಂತ ಹುಡುಗ ಐಶ್ವರ್ಯವಂತ ಅಂತ ಬೇರೆ ವಿಚಾರ ಬಟ್ ಇವಳ ಕೈ ಹಿಡಿದ ನಂತರ ಐಶ್ವರ್ಯ ಅಂತ ಆಗ್ಬೋದವ ರೈಟಾ ಅದು ವಿಷಯ ಬೇರೆ ಓಕೆನ ಅದಕ್ಕೆ ಕೆಲವೊಂದು ವಿಚಾರ ಸ್ವಲ್ಪ ಕಾಂಪ್ರಮೈಸ್ ಬೇಕಾಗುತ್ತೆ ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಅದನ್ನು ಮಾಡ್ಕೊಂಡಾಗ ಒಂದೊಳ್ಳೆ ರಿಸಲ್ಟ್ ನೋಡಿ ಅಮ್ಮ ನಿಮ್ಗೆ ಹೇಳ್ತೇನೆ ಈ ಹುಡುಗ ಹುಡುಗಿಯನ್ನು ಮೆಚ್ಚಿ ಒಂದಷ್ಟು ಜನ ಆಲ್ರೆಡಿ ಪ್ರಪೋಸ್ ಮಾಡಿರ್ತಾರಮ್ಮ ರೈಟಾ ಇವಳಿಗೆ ಸ್ವಲ್ಪ ಅಹಂ ಜಾಸ್ತಿ ನಾನು ಅಂತ ಆಯ್ತಾ ಅದಕ್ಕೋಸ್ಕರ ಅದನ್ನೆಲ್ಲ ರಿಜೆಕ್ಟ್ ಮಾಡಿರ್ತಾಳೆ ಇಲ್ಲಾಂದ್ರೆ ಇಷ್ಟೋರಿಗೆ ಮದುವೆ ಆಗಿ ಹೋಗ್ತಾ ಇತ್ತು ಅದಕ್ಕೋಸ್ಕರ ಅವ್ರಿಗೆ ಹೇಳಿ ಸ್ವಲ್ಪ ಅಹಂ ಕಡಿಮೆ ಮಾಡ್ಲಿಕ್ಕೆ ಹೇಳಿ ಕೇಳಿ ತಗ್ಗಿ ಬಗ್ಗೆ ನಡೀಲಿ ಕೇಳಿ ಸ್ವಲ್ಪ ಕಾಂಪ್ರಮೈಸ್ ಮಾಡ್ಕೊಳ್ಳಿ ಕೇಳಿ ಮದುವೆ ಅಂತೂ ಘಟನೆ ಅಂತೂ ಘಟಿಸದೆ ಮದುವೆ ಅಂತೂ ಆಗುತ್ತೆ ಒಳ್ಳೆ ಹುಡುಗನೇ ಬರ್ತಾನೆ ಪರವಾಗಿಲ್ಲ ಬಟ್ ಯಾವುದೇ ಹುಡುಗ ಬಂದರೂ ಕೂಡ ಆತ ವಿದೇಶಕ್ಕೆ ಕನೆಕ್ಟ್ ಆಗಿರ್ತಾನೆ ಅಥವಾ ವಿದೇಶಿ ಕಂಪನಿಯಲ್ಲಿ ಕೆಲಸ ಮಾಡುವಂಥ ಹುಡುಗ ಇರ್ತಾನೆ ಅವನು ತೊಂದರೆಯನ್ನು ಅನುಭವಿಸಿ ಬಂದಂಥ ಹುಡುಗನೇ ಇರ್ತಾನೆ ಒಂದು ವೇಳೆ ಅವನು ಅಗರ್ಭ ಶ್ರೀಮಂತನಾಗಿ ಬಂದಂಥ ಹುಡುಗ ಈ ಜಾತಕಕ್ಕೆ ಸಿಗುವುದಿಲ್ಲಮ್ಮ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿರುತ್ತೆ ಕರೆ ಮಾಡಿದ್ದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ನಿಮ್ಗೊಂದು ಮಾತಾಡಲಮ್ಮ ನೀವು ಮನೆ ಮಾಡಿದ್ದೀರಾ ಹೇಳಿ ಹೌದು ಮನೆ ಉಂಟು ಯಾವಾಗ ಮಾಡಿದಮ್ಮ ಅದು ಇಪ್ಪತ್ತು ವರ್ಷ ಆಯ್ತು ಎಲ್ಲಮ್ಮ ಈಗಿನ ಮಾತು ಈಗ ಈಗ ಈ ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಮನೆ ಮಾಡ್ಬೇಕಂತ ಉಂಟು ನೀವು ಅರ್ಥ ಆಯ್ತಾ ನಿಮ್ಗೆ ಇಪ್ಪತ್ತು ವರ್ಷ ಎಲ್ಲರೂ ಮಾಡಿರ್ತಾರೆ ಬಿಡಿ ಈ ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ನೀವು ಮನೆ ಮಾಡಿ ಯಾರು ನನಗೆ ಕಾಲ್ ಮಾಡಿದರೆ ಅವ್ರು ಮನೆ ಮಾಡೋ ಯೋಗ ಅವರಿಗೆ ಮನೆ ಮಾಡಬೇಕಂತ ಇಂಡಿಕೇಶನ್ ಉಂಟು ಮತ್ತೆ ಥಾಟ್ಸ್ ಈಗ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮ್ಮ ಪತಿಗೆ ಕೇಳಿ ನೋಡಿ ಓಕೆನಾ ಅದು ಆ ಉಂಟಲ್ವಾ ಥಾಟ್ಸ್ ಉಂಟಲ್ವಾ ಮಾರಿ ಹೋಗಬೇಕು ಬೇರೆ ಮನೆ ಮಾಡಬೇಕು ಮನೆ ಮಾಡ್ಬೇಕು ಅಂತ ಥಾಟ್ಸ್ ಅದಕ್ಕೆ ಕೇಳಿದ್ದಮ್ಮ ಯಾಕಂದರೆ ನೀವು ಮನೆ ವಿಚಾರದಲ್ಲಿ ಅದ್ಯಾವುದೋ ಚಿಂತೆಯಲ್ಲಿರ್ತೀರ ಅಂತ ನನಗಂತೂ ಗೊತ್ತಾಯ್ತಮ್ಮ ಅದಕ್ಕೆ ಹೇಳಿದ್ದೀನಮ್ಮ ನೀವು ಮನೆ ಮಾರಿ ಬೇರೆ ಕಡೆಗೆ ಹೋಗಿಮ್ಮ ಒಂದು ನಾಲ್ಕು ತಿಂಗಳೊಳಗೆ ಕೆಲಸ ಆಗುತ್ತಮ್ಮ ಒಳ್ಳೇದಾಗ್ಲಿದ್ದ ಕರೆ ಮಾಡಿದಕ್ಕೆ ತುಂಬ ತುಂಬ ಧನ್ಯವಾದಗಳು ರೈಟಾ ಅಮ್ಮ ಓಕೆ ಅಲ್ವಾ ಕೆಲವೊಂದು ಬಾರಿ ಅಲ್ವಾ ಸೊ ಯಾರಾದರೂ ಅಷ್ಟೇನಲ್ವಾ ಸ್ವಲ್ಪ ಕಾಂಪ್ರಮೈಸ್ ಮಾಡ್ಕೊಳ್ಬೇಕಾಗುತ್ತೆ ಓಕೆ ಏನಿವೆ ಇರಲಿ ತೋ ಗ್ರಹಣದಂಥ ಪರಿಣಾಮಗಳು ಯಾವ ರೀತಿ ಬೀರ್ಬೋದು ಅದರ ಬಗ್ಗೆ ಹೇಳಿದರೆ ನಿಮಗೆ ಅದು ಅವಶ್ಯಕ ವಸ್ತುಗಳನ್ನು ಸಂಗ್ರಹಣೆ ಮಾಡಿ ಇಟ್ಟುಕೊಳ್ಳಿ ಅಂತ ಹೇಳಿದ್ದಾರೆ ತೊ ಸಂಗ್ರಹಣೆ ಮಾಡಿ ಇಟ್ಕೊಂಡಾಗ ಮೇ ಬಿ ಐದು ತಿಂಗಳ ನಂತರ ಅದರ ಒಂದು ಪರಿಸ್ಥಿತಿ ಅದು ತುಂಬ ಒಳ್ಳೆಯ ಒಂದು ನಿಮಗೆ ಅಭಿವೃದ್ಧಿ ಬರಲಿಕ್ಕೆ ಸಾಧ್ಯತೆ ಉಂಟು ಅಂತ ಒಂದು ಇಂಡಿಕೇಶನ್ ಇದೆ ಅರ್ಥ ಮಾಡಿಕೊಂಡೆ ತುಂಬಾ ಚೆನ್ನಾಗಿರ್ತದೆ ರೈಟಾ ಓಕೆ ಇನ್ನೇನಿರ್ತದೆ ಹೇಳಿ ಹೇಳ ನೋಡೋಣ ನಾವು ಗ್ರಹಣ ನಡೆಯುವ ಸಮಯ ಅದರಲ್ಲಿ ಗ್ರಹಣದ ಮಧ್ಯಕಾಲವನ್ನು ಅಲ್ವಾ ಶಾಸ್ತ್ರದಲ್ಲಿ ಏನು ಹೇಳಿದ್ದಾರೆ ಗ್ರಹಣದ ಮಧ್ಯಕಾಲವನ್ನು ಇಟ್ಟುಕೊಂಡು ಆ ಮಧ್ಯಕಾಲವನ್ನು ಇಟ್ಟುಕೊಂಡು ದೇಶದ ರಾಜಧಾನಿಯನ್ನು ಅಲ್ಲಿ ಪರಿಗಣಿಸಿ ಅದನ್ನು ಲಗ್ನ ಮಾಡಿಕೊಂಡು ಆ ಮೂಮೆಂಟಲ್ಲಿ ಜಾತಕ ಲಗ್ನ ಮಾಡಿಕೊಂಡು ಪ್ರಿಡಿಕ್ಷನ್ ಮಾಡಬೇಕು ಅಂತ ಹೇಳಿದಾರಪ್ಪ ಅಲ್ಲೇ ರೈಟಾ ಓಕೆ ಸೊ ಈ ರೀತಿ ಮಾಡಿದಾಗ ಏನಾಗುತ್ತೆ ಭಾರತಕ್ಕೆ ಮೀನ ಲಗ್ನ ಬರುತ್ತೆ ಹಾಗಾದರೆ ಆ ಮೀನ ಲಗ್ನದ ಮುಖಾಂತರ ಯಾರ್ಯಾರಿಗೆ ಯಾವ್ಯಾವ ಸಮಸ್ಯೆಗಳು ಉಂಟಾಗ್ಬೋದು ಒಳ್ಳೆಯದು ಕೆಟ್ಟದ ಅದರ ಬಗ್ಗೆ ಸ್ಪಷ್ಟವಾಗಿ ಒಂದೆರಡು ವಿಚಾರಗಳನ್ನು ಹೇಳೋಕ್ಕೆ ಇಷ್ಟಪಡ್ತೇನೆ ಅರ್ಥ ಮಾಡ್ಕೊಳ್ಳಿ ಯಾರ್ಟಿ ಕೂಡ ಟೆನ್ಷನ್ ಮಾಡಿಕೊಳ್ಳುವಂಥ ಆಗುತ್ತೆ ಆ ನಕದಲ್ಲೂ ಖಂಡಿತ ಇಲ್ಲ ಅಂತ ಹೇಳೋಕ್ಕೆ ಅರ್ಥ ಇದೆ ಅಂದ್ ಇಟ್ಕೊಳ್ತೀವಿ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ ಹಲೋ ನಮಸ್ತೆ ಗುರುಜಿ ನಮಸ್ತೆ ದಿವ್ಯಶ್ ಸಿ ಎಚ್ ಹೇಳಿ ನನ್ನ ಹೆಸರು ನನ್ನ ಬಗ್ಗೆ ಕೇಳಲಿಕ್ಕೆ ಇತ್ತು ಆಯ್ತಮ್ಮ ನಿಮ್ಮ ಹುಟ್ಟಿದ ದಿನಾಂಕ ಹೇಳಿಮ್ಮ ಜನವರಿ ಟೆಂತ್ ನೈನ್ಟೀನ್ ನೈಂಟಿ ತ್ರೀ ಓಕೆ ಸಂಡೇ ಟೆನ್ ಟ್ವೆಂಟಿ ಫೋರ್ ಎ ಎಮ್ ಗೆ ಹುಟ್ಟಿರೋದು ಟ್ವೆಂಟಿ ಟ್ವೆಂಟಿ ಫೋರ್ ಎ ಎಮ್ ಗೆ ಓಕೆ ಎಲ್ಲಿಮ್ಮ ಹುಟ್ಟಿದಿರೋದು ಮಂಗಳೂರು ನಿಮ್ಮ ಹೆಸರು ಮೇ ರಿಪೀಟ್ ಮಾಡಿ ತಾಯಿ ಮರ್ತೋಯ್ತು ನನಗೆ ನಿಮ್ಮ ಹೆಸರು ರಿಪೀಟ್ ಮಾಡಿ ತಾಯಿ ದಿವ್ಯಶ್ರೀ ಹೌದು ನಿಮ್ಮನ್ನ ಕರಿಯುವ ದಿವ್ಯಾ ಅಂತ ಕರೀಬಹುದು ರೈಟಾ ಆ ರೈಟ್ ಏನ್ ತಿಳ್ಕೊಳ್ಬೇಕಮ್ಮ ಹೇಳಿ ಆ ನನ್ನದು ವೈವಾಹಿಕ ಜೀವನದ ಬಗ್ಗೆ ಸ್ವಲ್ಪ ಕೇಳliquid ಇತ್ತು ಆರು ಏಳು ವರ್ಷ ಆಯ್ತು ಮದುವೆಯಾಗಿ ಮಗು ಇದೆ ಒಂದು ಹೈತಮ್ಮ ಆ ಒಂದು ಊರ ನನ್ನ ಸ್ಥಾನದಲ್ಲ ಬರ್ತಿದೀವಿ ಈಗ ಆಮ್ಮ ನಿಮಗೆ ಒಂದೇ ಮಾತು ಹೇಳ್ತೀನಿ ತಾಯಿ ಕೇಳಿಸಿಕೊಳ್ಳಿ ಏನ್ ಗೊತ್ತಾ

ಆಯ್ತಮ್ಮ ಪರವಾಗಿಲ್ಲ ನಾನೀಗ ಆನ್ಸರ್ ಮಾಡ್ತೀನಮ್ಮ ನಿಮಗೆ ನೋಡ್ಕೊಳ್ಳಿ ನಿಮಗೆ ಏನು ಮಾಡಬೇಕಂದ್ರೆ ಈಗ ನೋಡಿ ಜಾತಕದಲ್ಲಿ ಆಶ್ಲೇಷ ನಕ್ಷತ್ರ ಕರ್ನಾಟಕ ರಾಶಿ ಆನಂತರ ಈ ಜಾತಕ ಕುಂಭಲಗ್ನ ಜಾತಕ ಶುಕ್ರದೇಶ ಆಲ್ರೆಡಿ ನಡೀತಾಂಟು ಶುಕ್ರದೇಶ ಸ್ವಲ್ಪ ಈ ಜಾತಕಕ್ಕೆ ಬಾಧಾಧಿಪತಿ ಅಥವಾ ಸ್ವಲ್ಪ ಬಾಧೆ ಕೊಡ್ತಾನೆ ನಿಮ್ಮ ಹೆಲ್ತ್ ರಿಲೇಟೆಡ್ ಸಮಸ್ಯೆಗಳನ್ನು ಆತ ಕ್ರಿಯೇಟ್ ಅಂತ ಒಂದು ಇಂಡಿಕೇಷನ್ ಇದೆ ಆನಂತರ ನೀವು ಆ ಅಂತ ಹೆಸರಿಟ್ಕೊಂಡಿದೆ ದಿವ್ಯಾ ಅನ್ನ ಹೆಸರು ಪರವಾಗಿಲ್ಲ ಅಂತ ಹೇಳಿದ್ರೆ ಬಟ್ ಏನಾಗುತ್ತೆ ಹಲವಾರು ಸವಾಲುಗಳನ್ನು ಲೈಫಲ್ಲಿ ನಿಮಗೆ ಎದುರಿಸ್ಲಿಕ್ಕೆ ಸಿಗುತ್ತೆ ಅದರ ಜೊತೆಗೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ನ ಮೇಜರಾಗಿ ಎದುರಿಸಲಿಕ್ಕೆ ಸಿಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಆರೋಗ್ಯದ ಬಟ್ಟಿಗೆ ತುಂಬ ಗಮನ ಕೊಡಬೇಕಂತ ಒಂದು ಇಂಡಿಕೇಷನ್ ಇದೆ ಿವೆ ಮೇಡಮ್ ಅವರೇ ಅದನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ನಿಮಗೆ ಒಂದು ರೆಮಿಡಿ ಹೇಳಿ ಕೊಡ್ತೇನೆ ಅದನ್ನು ಮಾಡ್ಕೊಳ್ಳಿ ನೀವೇನು ಮಾಡಬೇಕು ನಿಮ್ಮ ಬೆಡ್ರೂಮ್ ಅಲ್ವಾ ನಿಮ್ಮ ಬೆಡ್ರೂಮಲ್ಲಿ ಇದೆ ನೋಡಿ ಆ ಬೆಡ್ರೂಮನ್ನು ಆದಷ್ಟು ಕ್ಲೀನ್ ಆಗಿಟ್ಕೊಳ್ಳಿ ಪ್ರಯತ್ನ ಮಾಡ್ತಾಯಿದೆ ರೈಟಾ ಓಕೆ ಅಲ್ಲಿ ಹಳೆಯ ಸಾಮಾನುಗಳು ಬೆಡ್ರೂಮ್ನೊಳಗೆ ಇರಲೇಬಾರ್ದು ಅಂತ ಉಂಟು ಆನಂತರ ಯಾವುದು ಯೂಸ್ ಮಾಡಿದ ವಸ್ತುಗಳನ್ನು ಬೆಡ್ರೂಮಲ್ಲಿ ಇಟ್ಟಿದ್ರು ಅದನ್ನು ರಿಮೂವ್ ಮಾಡಬೇಕಾಗಿತ್ತು ಆನಂತರ ಬೆಡ್ರೂಮನ್ನು ಕ್ಲೀನಾಗಿ ಇಟ್ಕೊಳ್ಳೋದು ಅತ್ಯುತ್ತಮವಾದ ಒಂದು ಪರಿಹಾರ ನಿಮ್ಮ ಪಾಲಿಗೆ ಅಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಬ್ಲೂ ಕಲರ್ ಬರಬಾರ್ದು ಬ್ಲೂ ಕಲರ್ ಮತ್ತು ರೆಡ್ ಕಲರ್ ಬೆಡ್ರೂಮಲ್ಲಿ ಇರಬಾರ್ದು ಇದೆ ಈಗ ಸೊ ಇದನ್ನು ನೀವು ಮಾಡಿಕೊಂಡಾಗ ಮೇ ಬಿ ನಿಮ್ಮ ನಿಮ್ಮ ಒಂದು ವೈವಾಹಿಕ ಜ್ವರಕ್ಕೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಸ್ವಲ್ಪ ಫೇವರಬಲ್ ರಿಸಲ್ಟ್ ಬರುತ್ತೆ ಇಲ್ಲಾಂದ್ರೆ ಏನಾಗುತ್ತೆ ಅಂದರೆ ನಿಮ್ಮ ನಾನು ಹೇಳಬೇಕು ಜಾತಕದ ಪ್ರಕಾರ ಬೆಡ್ರೂಮ್ ಲೈಫ್ ಡಿಸ್ಟರ್ಬೆನ್ಸ್ ಆಗುತ್ತೆ ಅಂತ ಬೆಡ್ರೂಮ್ ಲೈಫ್ ಡಿಸ್ಟರ್ಬೆನ್ಸ್ ಆಗುತ್ತೆ ಆಗಲ್ಲ ಗಂಡ ಒಂದು ಕಡೆ ಹೆಂಡತಿ ಒಂದು ಕಡೆ ಇರ್ತಾರೆ ಇರ್ತಾರಂಥ ಇಂಡಿಕೇಶನ್ ಉಂಟಮ್ಮ ಯಾಕೆ ಮನಸ್ತಾಪಕ್ಕೆ ಇಂಟ್ರೆಸ್ಟ್ ಇರೋದಿಲ್ಲ ಯಾವುದರಲ್ಲಿ ಕೂಡ ಸೊ ಈ ಒಂದು ರೆಮಿಡಿಸನ್ನು ನೀವು ಮಾಡ್ಕೊಂಡಾಗ ಮೇ ಬಿ ಒಳ್ಳೆ ರಿಸಲ್ಟ್ ಬರ್ಬೋದು ಆನಂತರ ಏನು ಮಾಡಬೇಕು ಪ್ರತಿ ಸೋಮವಾರ ದಿವಸ ಸ್ವಲ್ಪ ಎಳ್ಳೆಣ್ಣೆಯನ್ನು ನೀವು ಈಶ್ವರನ ಟೆಂಪಲ್ಗೆ ನಿಮ್ಮ ಕೈಯ ಮುಖಾಂತರ ಹಾಕುವುದರಿಂದ ಕೂಡ ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ನಿಮ್ಮಿಂದ ಸಾಧ್ಯತೆ ಉಂಟಮ್ಮ ಅಷ್ಟಂತೂ ಮಾಡ್ಕೊಳ್ಳಿ ಖಂಡಿತ ಒಳ್ಳೆ ರಿಸಲ್ಟ್ ಬರುತ್ತಮ್ಮ ಧನ್ಯವಾದಗಳು ತಾಯಿ ಕರೆ ಮಾಡಿದಕ್ಕೆ ರೈಟಾ ಎಸ್ ಓಕೆ ಕರೆ ಮಾಡಿದಕ್ಕೆ ತುಂಬಾ ಧನ್ಯವಾದಗಳಮ್ಮ ಓಕೆ ಪರವಾಗಿಲ್ಲ ನೋಡ್ಕೊಳ್ಳೋಣ ನಾವು ಗ್ರಹಣಕ್ಕೆ ಸಂಬಂಧಪಟ್ಟಂತೆ ಅಲ್ವಾ ಈ ರೀತಿ ಮಾಡಿದಾಗ ಅಲ್ವಾ ಗ್ರಹಣಕ್ಕೆ ಅಲ್ವಾ ಗ್ರಹಣವನ್ನು ಹೇಳಿದ್ದಾರೆ ಯಾವಾಗ ಮಧ್ಯಕಾಲ ಬರುತ್ತೆ ಆ ಮಧ್ಯಕಾಲವನ್ನು ಅಲ್ವಾ ಮಧ್ಯಕಾಲವನ್ನು ನೀವು ಲಗ್ನ ಮಾಡಿಕೊಂಡು ಅದು ಕೂಡ ದೇಶದ ರಾಜಧಾನಿಯನ್ನು ಪರಿಗಣಿಸಿ ಅಂದರೆ ಅದರ ಲ್ಯಾಂಗ್ ಲ್ಯಾಟಿಟ್ಯೂಡ್ ಲ್ಯಾಂಗಿಟ್ಯೂಡ್ಗೆ ಅದನ್ನು ಹಾಕಬೇಕಾಗುತ್ತೆ ನಾವು ಅದನ್ನು ಹಾಕಿ ಅಲ್ಲಿ ಯಾವ ಲಗ್ನ ಬರುತ್ತೆ ಅದರ ಮುಖಾಂತರ ಪೆಡಿಕ್ ಮಾಡಿ ಅಂತ ಹೇಳಿದ್ದಾರೆ ಅದೇ ರೀತಿ ನಾವು ಭಾರತಕ್ಕೆ ಮಾಡಿದಾಗ ಮೀನ ಲಗ್ನ ಬರುತ್ತೆ ಹಾಗಾದರೆ ಮೀನ ಲಗ್ನಕ್ಕೆ ಸಂಬಂಧಪಟ್ಟ ಏನಪ್ಪ ರಿಸಲ್ಟ್ ಇರ್ತದೆ ಅದರ ಬಗ್ಗೆ ಖಂಡಿತ ಮಾತಾಡ್ತೇನೆ ಅದರ ಜೊತೆಗೆ ಈ ಗ್ರಹಣ ಯೋಗಕ್ಕೆ ವಿಶೇಷ ರೀತಿಯಲ್ಲಿ ಅಲ್ವಾ ಅದು ಒಂಥರ ನಮ್ಮ ದೇಶಕ್ಕೆ ಸಂಬಂಧಪಟ್ಟ ಗ್ರಹಣ ಯೋಗಕ್ಕೆ ಏನು ಹೇಳಲ್ಪಟ್ಟಿದ್ದಾರೆ ನೋಡ್ಕೊಳ್ಳಿ ಈ ಥರದ ಗ್ರಹಣ ಯೋಗಕ್ಕೆ ಗೌತಮ್ ಮುನಿ ಮತ್ತು ವಿಚಾರ ಸಂ ಸಂಹಿತ ವಿಚಾರದಲ್ಲಿ ಈ ಶ್ಲೋಕವನ್ನು ಕೊಟ್ಟಿರ್ತಾರೆ ಯಾವ ಶ್ಲೋಕ ಅದು ದಕ್ಷಿಣೆ ವಿಗ್ರಹಶ್ಚೈವ ಮಧ್ಯದೇಶೇ ಮಹಾಸುಖಂ ಓಕೆ ದಕ್ಷಿಣೆ ವಿಗ್ರಹಶ್ಚೈವ ಮಧ್ಯದೇಶೇ ಮಹಾ ಸುಖಂ ಮೀನಲಗ್ನೆ ದಕ್ಷಿಣಾಶ್ಯಾಂ ಸುಖಿ ಲೋಕೋ ಅನ್ನ ಸಂಗ್ರಹ ಓಕೆ ಇದೊಂದು ವಿಷಯ ಕೊಟ್ಟಿದ್ದಾರೆ ನೋಡ್ಕೊಳ್ಳಿ ದಕ್ಷಿಣೆ ವಿಗ್ರಹ ಶೈವ ಮಧ್ಯ ದೇಶೆ ಮೀನ ಮೀನಲಗ್ನೆ ದಕ್ಷಿಣಾಶ್ಯಾಮ್ ಸುಖಿ ಲೋಕೋ ಅನ್ನ ಸಂಗ್ರಹ ಏನು ಏನು ವಿಷಯ ಉಂಟು ಇದರಲ್ಲಿ ಇದರಲ್ಲಿ ದಕ್ಷಿಣದ ರಾಜ್ಯಗಳಲ್ಲಿ ರಾಜಕೀಯ ಮೇಲಾಟಗಳು ನಡೆಯಬಹುದು ಅಂತ ದಕ್ಷಿಣದ ರಾಜ್ಯಗಳು ಅಂದರೆ ದಕ್ಷಿಣ ರಾಜ್ಯಗಳಿಗೆ ತೊಂದರೆ ಆಗ್ಬೋದು ದಕ್ಷಿಣದ ರಾಜ್ಯಗಳಲ್ಲಿ ಅಂದರೆ ನಮ್ಮದೇ ಇರುವಂಥದ್ದಲ್ವ ಕೇರಳ ತಮಿಳುನಾಡು ಕರ್ನಾಟಕ ದಕ್ಷಿಣದ ರಾಜ್ಯಗಳಲ್ಲಿ ರಾಜಕೀಯ ಮೇಲಾಟಗಳು ನಡೆಯುವ ಸಾಧ್ಯತೆಗಳು ತೀರಾ ಅಂತ ಹೇಳಿದ್ದಾರೆ ಈ ಗ್ರಹಣದ ಪರಿಣಾಮದ ಮುಖಾಂತರ ಆನಂತರ ಮಧ್ಯ ಪ್ರದೇಶದಲ್ಲಿ ಸುಖದ ವಾತಾವರಣ ಮಧ್ಯಪ್ರದೇಶ ಅಲ್ಲ ನಮ್ಮ ದೇಶದ ಮಧ್ಯ ಮಧ್ಯಭಾಗ ಮಧ್ಯಪ್ರದೇಶದಲ್ಲಿ ಸುಖದ ವಾತಾವರಣ ಆದರೂ ಕೂಡ ಅಲ್ಲಿ ಐದು ತಿಂಗಳ ನಂತರ ರಾಜಕೀಯ ಭಿನ್ನಾಭಿಪ್ರಾಯಗಳು ಬರುವ ಸಾಧ್ಯತೆಗಳು ತೀರಾ ಜಾಸ್ತಿ ಅಂತ ಶಾಸ್ತ್ರದಲ್ಲಿ ಹೇಳಲ್ಪಟ್ಟಿದೆ ರೈಟ್ ತಾನೇ ಓಕೆ ದಿನ ಬಳಕೆಯ ವಸ್ತುಗಳು ಗಗನಕ್ಕೇರಬಹುದು ದಿನ ಬಳಕೆ ವಸ್ತುಗಳು ಅದರ ಬೆಲೆ ಜಾಸ್ತಿ ಆಗ್ಬೋದು ದಿನ ಬಳಕೆಯ ವಸ್ತುಗಳ ಅಭಾವ ಉಂಟಾಗುವ ಸಾಧ್ಯತೆಗಳು ಕೂಡ ತೀರಾ ತೀರಾ ಜಾಸ್ತಿ ಅಂತ ಶಾಸ್ತ್ರದಲ್ಲಿ ಹೇಳಲ್ಪಟ್ಟಿದ್ದಾರೆ ರೈಟ್ ತಾನೆ ಜೊತೆಗೆ ಯಾರೆಲ್ಲ ದಿನ ಬಳಕೆ ವಸ್ತುಗಳನ್ನು ಮನೆಯಲ್ಲಿ ಈ ಸಮಯದಲ್ಲಿ ಸಂಗ್ರಹ ಮಾಡ್ತಾರೋ ಅವರು ಸುಖಿ ಆಗ್ತಾರೆ ಅಂದರೆ ಏನಾಗುತ್ತೆ ಗ್ರಹಣ ಕಾಲದಲ್ಲಿ ಎಲ್ಲೊಂದು ಕಡೆ ಆ ಒಂದು ದಿನ ಬಳಕೆಯ ವಸ್ತುಗಳು ತನ್ನ ಬಲವನ್ನು ಕಳ್ಕೊಳ್ಬೇಕು ಅಂತ ಇಟ್ಕೊಳ್ಳೋಣ ಅದರ ಅರ್ಥ ಅಲ್ಲಿ ಎಲ್ಲೊಂದು ಕಡೆ ಅಲಭ್ಯವಾಗಬೇಕು ಅಂತ ಹೇಳ್ಕೊಡೋ ನೀವು ಮನೇಲಿ ಇಟ್ಟಿದ್ದೀರಿ ಈಗ ಓಕೆ ಇದರಿಂದ ನೀವು ಸುಖಿಯಾಗುವಂಥ ಸಾಧ್ಯತೆಗಳು ತೀರಾ 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 ಜಾಸ್ತಿ ಅಂತ ಹೇಳ್ತಾನೆ ಓಕೆನಾ ಅರ್ಥ ಆಯ್ತು ಅಂತ ಇಟ್ಕೊಳ್ತಿನಪ್ಪ ತುಂಬ ಚೆನ್ನಾಗಿರ್ತದೆ ಭಾರತದ ಈಶಾನ್ಯ ಮತ್ತು ದಕ್ಷಿಣದಲ್ಲಿ ಗ್ರಹಣದ ಪರಿಣಾಮ ಹೆಚ್ಚು ಕಾಣಬೇಕಾಗಬಹುದು ಭಾರತದ ಈಶಾನ್ಯ ಮತ್ತು ದಕ್ಷಿಣದ ಭಾಗ ಈಶಾನ್ಯ ಅಂದರೆ ಟಾಪ್ ಲೆವೆಲಲ್ಲಿ ಆನಂತರ ದಕ್ಷಿಣದ ಭಾಗದಲ್ಲಿ ಗ್ರಹಣದ ಪರಿಣಾಮಗಳು ವ್ಯತಿರಿಕ್ತವಾಗಿ ಬೀರುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳಿದ್ದಾರೆ ರೈಟ್ ಆ ಶಾಸ್ತ್ರದಲ್ಲಿ ಓಕೆ ಸೊ ಅರ್ಥ ಆಯಿತು ಅಂತ ಇಟ್ಕೊಳ್ತಿನಪ್ಪ ಭಾಳ ಚೆನ್ನಾಗಿರುತ್ತೆ ಇದೆಲ್ಲ ಈಗ ನಾವು ಮೀನ ಲಗ್ನವನ್ನು ಮಾಡಿಕೊಂಡಿದ್ದು ಮೀನ ಲಗ್ನ ಮಾಡಿಕೊಂಡಾಗ ಗ್ರಹಣದ ಪರಿಣಾಮ ಮೇಲೆ ಬೀಳುತ್ತೆ ಇದು ಕ್ಲಿಯರ್ ಆಗುತ್ತೆ ನಿಮಗೆ ಮೀನ ಲಗ್ನ ಮಾಡಿಕೊಂಡಾಗ ಎರಡನೇ ಮನೆಯಲ್ಲಿ ಕುಟುಂಬ ಸ್ಥಾನದಲ್ಲಿ ಏನು ಬರ್ತಾ ಉಂಟು ಈಗ ರಾಹು ಮತ್ತೆ ಚಂದ್ರ ಒಟ್ಟು ಸೇರಿಕೊಂಡಿದ್ದಲ್ಲಿ ಭರಣಿ ನಕ್ಷತ್ರದಲ್ಲಿ ಚಂದ್ರ ಹೋಗ್ತಾ ಇದ್ದಾನೆ ಅಲ್ಲಿ ಗ್ರಹಣ ಆಗಬಹುದು ಅಂತ ಒಂದು ಇಂಡಿಕೇಶನ್ ಇದೆ ರೈಟ್ ಓಕೆನಾ ಕರೆ ಸ್ವೀಕಾರ ಮಾಡುವಾಗಿಲ್ಲ ಬ್ರೇಕಿಗೆ ಹೋಗಬೇಕು ಓಕೆ ಸೊ ಇದು ವಿಚಾರ ಓಕೆ ಇಲ್ಲಿ ವಿಶೇಷವಾಗಿ ಹೇಳಬೇಕಾದ್ರೆ ಹಾಗಾದರೆ ಈ ಗ್ರಹಣದಿಂದಾಗಿ ಹಣಕಾಸಿನ ಮೇಲೆ ವ್ಯತಿರಿಕ್ತ ಪರಿಣಾಮಗಳು ಬೀರಬಹುದು ಜಾತಕದ ಪ್ರಕಾರ ದುಡ್ಡಿನ ವಿಚಾರಗಳು ಅಲ್ವಾ ಕೆಲವು ಕುಟುಂಬದ ವಿಚಾರಗಳು ಹಣಕಾಸಿನ ವಿಚಾರಗಳು ಅಲ್ವಾ ತೋ ಮಾತಿನ ಮುಖಾಂತರ ಜಗಳಾಗುವಂಥ ವಿಚಾರಗಳು ಬಹಳ ವಿಶೇಷ ರೀತಿಯ ಒಂದು ಪರಿಣಾಮಗಳನ್ನು ಬೀರುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ ಸೊ ಇದು ವಿಷಯ ಅಂತ ಹೇಳಿದೆ ಓಕೆನಾ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿದೆ ವರ್ಕ್ ಆಗುತ್ತೆ ಅಂದರೆ ನೀವೇನು ಮಾಡಬೇಕಾಗುತ್ತೆ ಗ್ರಹಣ ಕ ಗ್ರಹಣ ಕಾಲಕ್ಕೆ ಸಂಬಂಧಪಟ್ಟಂತೆ ಗ್ರಹಣದ ನಂತರ ಕೂಡ ಅಟ್ಲೀಸ್ಟ್ ಒಂದು ಹದಿನೈದು ದಿನಗಳ ಕಾಲ ಕೂಡ ನೀವೇನು ಮಾಡಬೇಕು ಹಣಕಾಸಿನ ವಿಚಾರ ಬಹಳಷ್ಟು ಜಾಗೃತರಾಗಿರಬೇಕು ಯಾರಿಗೂ ಹಣಕಾಸನ್ನು ಕೊಡಬೇಕಾದ್ರೂ ಬಹಳ ಜಾಗೃತರಾಗಿರಬೇಕು ಅದರ ಜೊತೆಗೆ ನಿಮ್ಮ ಮಾತಿನಲ್ಲಿ ಒಂದಷ್ಟು ಸಂಯಮದಾರಿಯಾಗಿರಬೇಕು ಕಂಟ್ರೋಲ್ ಮಾಡ್ಕೊಳ್ಬೇಕು ಇದು ವಿಚಾರ ಅಂತ ಹೇಳ್ತೇನೆ ಓಕೆ ರೈಟ್ ವಿಶೇಷವಾಗಿ ಆದರೆ ಒಂದು ಮಾತನ್ನು ನೆನಪಿಟ್ಕೊಳ್ಳಿ ಇನ್ನೂ ಸ್ವಲ್ಪ ಸಮಯದವರೆಗೆ ಹಣಕಾಸಿನ ವಿಚಾರಗಳಲ್ಲಿ ಅಲ್ವಾ ಸ್ವಲ್ಪ ಜಾಗೃತಿ ಅನಿ ಅನಿವಾರ್ಯತೆ ನಿಮ್ಮ ಪಾಲಿಗೆ ಮೀನ ಲಗ್ನದವರಂತೂ ವಿಶೇಷ ರೀತಿಯಲ್ಲಿ ಜಾಗೃತಿ ಮಾಡಬೇಕಾಗುತ್ತೆ ದುಡ್ಡಿನ ವಿಚಾರ ಯಾರ ಜೊತೆ ಮಾತಾಡ್ತೀರಾ ಅದರ ವಿಚಾರ ಕುಟುಂಬದ ವಿಚಾರ ಇದೆಲ್ಲವೂ ಕೂಡ ಸಮಸ್ಯೆಗಳಿಗಾಗ್ಬೋದು ಅದರ ಜೊತೆಗೆ ಭೂಮಿ ವಿಚಾರ ಮನೆ ವಿಚಾರಗಳು ಸಮೇತ ತೊಂದರೆಗಳೊಳಗಾಗುವಂತಹ ಸಾಧ್ಯತೆಗಳು ತೀರಾ ಜಾಸ್ತಿ ಅಂತ ಹೇಳ್ತೇನೆ ನೀವೇನು ಮಾಡಬೇಕಾಗುತ್ತೆ ಬಿಳಿ ಅಕ್ಕಿಯ ದಾನ ಬೆಳ್ತಿಗೆ ಅಕ್ಕಿಯನ್ನು ದಾನ ಮಾಡುವುದು ಆನಂತರ ಬೇಳೆಯ ದಾನ ಬೇಳೆಯನ್ನು ದಾನ ಮಾಡುವುದು ಇದು ಅತ್ಯುತ್ತಮವಾದ ಪರಿಹಾರ ಅದನ್ನು ಆನಂತರ ಕಪ್ಪು ಉದ್ದಿನಿಂದ ನಿವಾಳಿಸಿ ತೆಗೆಯೋದು ಈ ಮೂರನ್ನು ಮಾಡಿದಾಗ ಈ ಮೂರು ವಿಚಾರಗಳಲ್ಲಿ ನೀವು ಪ್ರೊಸೀಡ್ ಆದಾಗ ಡೆಫಿನೆಟ್ ಆಗಿ ಗ್ರಹಣದ ದೋಷಗಳಿಂದ ನಲ್ಕದ್ದು ಬರೋದಿಲ್ಲ ಓಕೆನಾ ರೈಟಾ ಸೊ ಮಂಗಳವಾರ ದಿವಸ ತೊಗರುಬೇಳೆ ದಾನ ಮಾಡಿ ಸೋಮವಾರ ದಿವಸ ಬಿಳಿ ಬಿಳಿ ಅಕ್ಕಿ ದಾನ ಮಾಡಿ ಆನಂತರ ಕಪ್ಪುದಿಂದ ಪ್ರತಿದಿನ ನೀವಿಸ್ತೇಗಿರಿ ಪ್ರತಿಯೊಂದು ರಾಶಿಯವರು ಕೂಡ ಯಾರಿಗೆ ರಾಶಿ ಯಾವುದೇ ರಾಶಿ ಇರಲಿ ಪರವಾಗಿಲ್ಲ ಪ್ರತಿಯೊಬ್ಬರು ಕೂಡ ಇದೇ ಒಂದು ರೆಮಿಡಿಯನ್ನು ಮಾಡಿದಾಗ ಬಹಳ ಒಳ್ಳೆ ರಿಸಲ್ಟನ್ನು ಕೊಡ್ಬೋದು ನಿಮಗೆ ಆನಂತರ ಗ್ರಹಣ ಕಾಲದಲ್ಲಿ ಅಲ್ವಾ ಎರಡು ಗಂಟೆ ಮೂವತ್ತೊಂಬತ್ತು ನಿಮಿಷದಿಂದ ಆರು ಗಂಟೆ ಹತ್ತೊಂಬತ್ತು ನಿಮಿಷದವರೆಗೂ ಕೂಡ ದೇವರ ಸ್ಮರಣೆಯಲ್ಲಿದ್ದಾಗ ಚಂದ್ರನ ಮಂತ್ರಗಳನ್ನು ಜಪ ಮಾಡಿದಾಗ ಅದು ಗಾಯತ್ರಿ ಮಂತ್ರವನ್ನು ಜಪ ಮಾಡಿದಾಗ ಇದು ಅತ್ಯುತ್ತಮವಾದ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅದು ಏನೂ ಇಲ್ಲ ಅಂದರೆ ಬರೀ ಗಣಪತಿ ಮಂತ್ರ ಕೂಡ ನೀವು ಜಪ ಮಾಡಿದಾಗ ಒಂದೊಳ್ಳೆ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ನಿಮ್ಮಿಂದ ಸಾಧ್ಯತೆ ಉಂಟು ಅಂತ ಹೇಳಿದೆ ಫಾರ್ ಎಕ್ಸಾಂಪಲ್ ಗಣಪತಿ ಮಂತ್ರ ಓಂ ಗಮ್ 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 ಶ್ರೀ ಮಹಾಗಣಪತೆಯೇ ನಮಃ ಈ ಮಂತ್ರ ಓಂ ಗಮ್ ಗಮ್ ಗಂ ಶ್ರೀ ಮಹಾಗಣಪತೆಯೇ ನಮಃ ಈ ಮಂತ್ರವನ್ನು ನೀವು ನೂರ ಎಂಟು ಬಾರಿ ಅಥವಾ ಎಷ್ಟು ಅಷ್ಟು ಹೇಳ್ತಾ ಹೇಳ್ತಾ ಹೋದಾಗ ಗ್ರಹಣ ಅಂದರೆ ಗ್ರಹಣ ಜರಗುವಂಥ ಸಂದರ್ಭದಲ್ಲಿ ಖಂಡಿತ ಒಂದು ಒಳ್ಳೆ ಫಲಗಳನ್ನು ಪಡೆಯಲಿಕ್ಕೆ ನಿಮ್ಮಿಂದ ಅಂದರೆ ಅಲ್ಲಿ ಏನಾಗುತ್ತೆ ದೋಷ ದೂರ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ ಗಣಪತಿ ಮಂತ್ರ ಯಾಕೆ ಮೇಷ ಮೇಷರಾಶಿಯಲ್ಲಿ ಅಶ್ವಿನಿ ನಕ್ಷತ್ರ ಅಶ್ವಿನಿ ನಕ್ಷತ್ರ ರಿಲೇಟೆಡ್ ಟು ಕೇತು ಕೇತು ಬಂದು ಗಣಪತಿ ಹಾಗಾದ್ರೆ ಗಣಪತಿ ಮಂತ್ರವನ್ನು ಜಪ ಮಾಡ್ತಾ ಹೋದಾಗ ಡೆಫಿನೆಟ್ ಆಗಿ ಮೇಷರಾಶಿಯಿಂದ ಬರತಕ್ಕಂತಹ ಒಂದಷ್ಟು ತೊಂದರೆಗಳು ಒಂದಷ್ಟು ಸಮಯ ಸಮಸ್ಯೆಗಳು ಹೀಲ್ ಬಿಡ್ತವೆ ತೊಂದರೆ ಇಲ್ಲದಂತೆ ನಿವಾರಣೆ ಆಗುತ್ತೆ ಅಥವಾ ಯಾರು ಕೂಡ ಇದನ್ನು ಮಾಡ್ಬೋದು ಅಂತ ಹೇಳ್ತೇನೆ ಮೂರು ಅಂದರೆ ಒಂದು ತೊಗರ್ಬೇಳೆ ದಾನ ಆನಂತರ ಬಿಳಿ ಅಕ್ಕಿದಾನ ಬೆಳ್ತಿಗೆ ಅಕ್ಕಿಯ ದಾನ ಆನಂತರ ಕಪ್ಪು ಉದ್ದಿನಿಂದ ಪ್ರತಿದಿನ ನಿವಾಳಿಸಿ ಅದನ್ನು ಹರಿವ ನೀರಲ್ಲಿ ಬಿಡುವಂಥದ್ದು ಅಥವಾ ದೂರ ಬಿಸಾಡುವಂಥದ್ದು ಅಕ್ಕಿಗಳಿಗೆ ಹಾಕುವಂಥದ್ದು ಅತ್ಯುತ್ತಮದ ಪರಿಹಾರ ಆನಂತರ ಗಣಪತಿ ಮಂತ್ರ ಯಾವಾಗ ನಿಮ್ಮ ಡ್ಯೂರಿಂಗ್ ದ ಗ್ರಹಣ ಗ್ರಹಣ ನಡೀತಾ ಇರಬೇಕಾದ್ರೆ ನೀವು ಗಣಪತಿ ಮಂತ್ರವನ್ನು ಜಪ ಮಾಡಿದಾಗ ಒಂದು ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ನಿಮ್ಮಿಂದ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ಅಂತ ಹೇಳಿ ಗೊತ್ತಾಯ್ತು ಒಂದು ಇಟ್ಕೊಳ್ತಿರಪ್ಪ ಸೊ ಗೊತ್ತಾಯ್ತು ಈಗ ಜಸ್ಟ್ ಮಾತಾಡಬೇಡ ಹಲೋ ಹಲೋ ನಮಸ್ತೆ ಯಾರು ಮಾತಾಡ್ತಿದ್ರಮ್ಮ ಎಲ್ಲಿಂದ ಓಕೆ ನನ್ನ ಹೆಂಡತಿಯ ಬಗ್ಗೆ ಕೇಳಲಿಕ್ಕೆ ಗಂಡ ಹೆಂಡತಿ ಏನು ಸರಿಯಾಗಿ ಜಾತಕ ಏನಿಲ್ಲ ಅವ್ರದ್ದು

ಅವರು ಜಗಳ ಆಗುತ್ತಾ ಇದ್ದೆ ಇಲ್ಲಿಗೆ ಮನೆಯಲ್ಲಿ ಇದ್ದಾಳೆ ಜಗಳ ಆಗ್ಲಿ ಅದ್ರಲ್ಲಿ ವಿಶೇಷತೆ ಏನುಂಟಮ್ಮ ಜಗಳ ಎಲ್ಲರೂ ಜಗಳ ಮಾಡ್ಕೊಳ್ಳಿ ರಾತ್ರಿ ಅವರಿಗೆ ಏನಂತ ಗೊತ್ತಾಗುದಿಲ್ಲ ಅವರಿಗೆ ಎಷ್ಟು ನಾವು ಖರ್ಚು ಮಾಡಿದ್ವಿ ಖರ್ಚು ಯಾಕೆ ಮಾಡಿದ್ದು ಏನು ದೋಸೆ ದೋಸ ಅಂತ ಹೇಳಿ ಓಕೆ ಹೆಸರು ಕಾಂಚನ ಅಂತ ಹ್ಮ್ ನೋಡಿಮ್ಮ ನಾನು ಒಂದು ಮಾತು ಹೇಳ್ತೇನೆ ಈ ಸಮಸ್ಯೆ ಏನುಂಟಮ್ಮ ಈಗ ಹೇಳಿರುವಂತದ್ದು ಅಂದರೆ ಗಂಡ ಹೆಂಡತಿ ಜಗಳ ಮಾಡ್ಕೊಳ್ತಾರಂತ ತೋ ಈ ಸಮಸ್ಯೆಗೆ ಪರಿಹಾರ ಇಲ್ಲ ಅಂತ ಉಂಟಮ್ಮ ಪರಿಹಾರ ಆಗುವುದಿಲ್ಲ ಅಂತ ಉಂಟು ಅರ್ಥ ಆಯ್ತಾ ನಿಮಗೆ ಆಗುದಿಲ್ಲ ಅವರ ಮನಿ ಪರ್ ಮನ ಪರಿವರ್ತನೆ ಅವರೇ ಪರಿವರ್ತನೆ ಆಗ್ಬೇಕು ಖುದ್ದು ಅವರ ಪರಿವರ್ತನೆ ಆಗಬೇಕು ಅಂದರೆ ಎಲ್ಲದೂ ಗುರುಗಳ ಬಳಿಗೆ ಹೋಗಬೇಕು ಪ್ರವಚನಗಳನ್ನು ಕೇಳಬೇಕು ಶಾಸ್ತ್ರಗಳನ್ನು ಓದಬೇಕು ಆನಂತರ ಹೋಗಿ ಪರಿವರ್ತನೆ ಬರುತ್ತೆ ಯಾರೇ ಏನೇ ಮಾಡಿದ್ರು ಕೂಡ ಪರಿವರ್ತನೆ ಅಂತೂ ಬರೋದಿಲ್ಲಮ್ಮ ಹಂಡ್ರೆಡ್ ಪರ್ಸೆಂಟ್ ಬರಲ್ಲ ನಾನು ಇಷ್ಟ ಹೇಳ್ತೀನಲ್ಲ ಎಷ್ಟು ಬೇಕಾದರೂ ಖರ್ಚು ಮಾಡಿರ್ತೀರೋ ಗೊತ್ತಿಲ್ಲ ನನಗೆ ಬಟ್ ಒಂದು ಪರ್ಸೆಂಟೇಜ್ ಕೂಡ ಅಂತೂ ಬಂದಿರಲ್ಲ ಅವರಿಗೆ ರೈಟಾ ಅಥವಾ ಅದೇ ಆಗುವಂಥದ್ದು ಅದಕ್ಕೋಸ್ಕರ ದಯವಿಟ್ಟು ವ್ಯರ್ಥ ಪ್ರಯತ್ನ ಬಿಡಿ ಅಂತ ಹೇಳ್ತೇನೆ ಯಾವುದೇ ರೀತಿಯಲ್ಲಿ ಕೂಡ ಪರಿಹಾರಗಳನ್ನು ಮಾಡುವುದು ಈಗ ಸದ್ಯಕ್ಕೆ ಅಂತೂ ಬೇಕಾಗಿಲ್ಲ ಯಾಕಂದರೆ ಪರಿಣಾಮ ಬೀರುವ ಸಾಧ್ಯತೆಗಳು ತೀರಾ ಕಡಿಮೆ ನೀವು ಇವ್ರಿಗೆ ಇವ್ರಿಗೆ ಏನು ಹೇಳಿ ಗೊತ್ತಾ ವಿಶೇಷವಾಗಿ ನಾನು ಹೇಳಬೇಕಾದ್ರೆ ಎಲ್ಲೊಂದು ಕಡೆ ಗಂಡ ಹೆಂಡತಿಗೆ ಇಬ್ಬರಿಗೂ ಕೂಡ ಈಗ ಪತ್ನಿ ಮನೆಯಲ್ಲಿ ಇರ್ತಾಳೆ ಅಂತ ಇಟ್ಕೊಳ್ಳೋಣ ಪತ್ನಿಗೆ ಹೇಳ್ಬೇಕು ಏನು ಗೊತ್ತಾ ಈ ಗಿಡಗಳನ್ನು ನೆಡ್ಲಿಕ್ಕೆ ಹೇಳಬೇಕು ಮನೆಯ ಸುತ್ತ ಓಕೆ ಗಾರ್ಡನಿಂಗ್ ಮಾಡಲಿಕ್ಕೆ ಹೇಳಿ ಗಿಡಗಳನ್ನು ನೆಡಲಿಕ್ಕೆ ಹೇಳಿ ಇದನ್ನು ಪ್ರತಿದಿನ ಮಾಡಿ ಮನಸ್ಸನ್ನು ಅದರಲ್ಲೇ ತೊಗೊಂಡೋಗ್ಲಿಕ್ಕೆ ಕೇಳಿ ಅವ್ರಿಗೆ ಅಷ್ಟು ಮನಸ್ಸನ್ನು ಅದರಲ್ಲೇ ತಗೊಂಡೋಗ್ಲಿಕ್ಕೆ ಗಿಡಗಳನ್ನು ಮನಸ್ಸು ಇರಬೇಕು ಅವ್ರದ್ದು ಹೆಚ್ಚಾಗಿ ಜಗಳಕ್ಕೆ ಕಡಿಮೆ ಸಮಯ ಆಗೋರು ಯಾವಾಗ ಜಗಳ ಯಾವಾಗ ಆಗುತ್ತೆ ಏನು ಮಾಡಲಿಕ್ಕೆ ಕೆಲಸನೇ ಇರಲ್ಲ ಅಲ್ವಾ ಬಂದರೂ ಶುರುವಾಯಿತು ಜಗಳ ರೈಟಾ ಅವರನ್ನ ಯಾವುದಾದ್ರೂ ಕೆಲಸಕ್ಕೆ ಹಚ್ಚಿಬಿಡಿ ಅಲ್ಲಿ ಅವರು ಬಿಸಿಯಾಗಿರಲಿ ಅದರಲ್ಲಿ ಕೂಡ ಗಾರ್ಡನಿಂಗ್ ಮಾಡೋದ್ರ ಮುಖಾಂತರ ಈ ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೊಳ್ಳಿಕ್ಕೆ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ಇದರ ಮುಖಾಂತರ ಸಮಸ್ಯೆ ಪರಿಹಾರ ಆಗುತ್ತೆ ಸೊ ಇದನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿಮ್ಮ ಈಗ ಅವರ ಹೇಳಿಮ್ಮ ಏನು ಹೆಸರಿದೆ ಕಾಂಚನ ಕಾಂಚನ ಅದು ವಿಪರೀತ ಸಿಟ್ಟಲ್ಲಮ್ಮ ಅದಕ್ಕೆ ಕಾಂಚನಕ್ಕೆ ಕಾಂಚನಕ್ಕೆ ಹಣ ಬೇಕು ತಾನೆ ಹಣ ಗಂಡ ಕೊಡ್ತಾ ಇಲ್ಲ ಹಣ ಕಾಸಿಗೆ ತೊಂದ್ರೆ ಉಂಟು ಅವ್ರಿಗೆ ಅದಕ್ಕೆ ಸಮಸ್ಯೆ ಆಗ್ತಾ ಉಂಟು ರೈಟ್ ತಾನೆ ಹಾ ಹಾ ಅಲ್ಲ ಹೌದಾ ಅಲ್ವಾ ಹೇಳಿ ಕಾಂಚನ 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 ಇರುವಂತಹ ಹುಡುಗನನ್ನೇ ಮದುವೆ ಆಗ್ಬೇಕಾನೆ ಈಗ ಹಣನೇ ಬರ್ತಾ ಇಲ್ಲ ಅದಕ್ಕೆಲ್ಲ ತೊಂದರೆ ಆಗಿರುವಂತದ್ದು ಒಂದನೇದಾಗಿ ಗಾರ್ಡನಿಂಗ್ ಮಾಡ್ಲಿಕ್ಕೆ ಹೇಳಿ ಎರಡನೇದಾಗಿ ಗಂಡನಿಗೆ ಹೇಳಿ ಏನು ಇನ್ಕಮ್ ಮಾಡ್ತೀಯಾ ಅದನ್ನ ಹೆಂಡತಿಗೆ ತಂದು ಕೊಡುವಂತ ನೋಡಿ ನಾನು ಒಂದು ಹೇಳ್ತೇನೆ ನೀವು ಪರಿಹಾರ ಅದಕ್ಕೆ ಅದಕ್ಕಿಂತ ಖರ್ಚು ಮಾಡೋದಕ್ಕಿಂತ ಹೆಚ್ಚಾಗಿ ಆ ಅವನ ಹೆಂಡತಿ ಹೆಸರಲ್ಲಿ ಹಣವನ್ನು ಎಫ್ ಡಿ ಮಾಡಿಟ್ಟಿದ್ರೆ ಅವ್ಳಿಷ್ಟವರಿಗೆ ಸರಿ ಆಗ್ತಿದ್ರು ಓಕೆನಾ ಇದು ಪರಿಸ್ಥಿತಿ ಓಕೆ ಅದರ ಜೊತೆಗೆ ಇನ್ನೂ ಒಂದು ಕೇಳ್ಕೊಳ್ಳಿ ಈ ಗಂಡ ಯಾರಿಗೂ ಹಣ ಕೊಟ್ಟಿರ್ತಾನೆ ರೈಟಾ ನೀವು ಅವರಿಗೆಲ್ಲ ಹಣ ಕೊಡ್ತೀರಿ ನನಗೆಂದು ಕೊಡ್ಲಿಕ್ಕೆ ಆಗಲ್ಲ ನಿಮ್ಮಿಂದ ವಿಚಾರ ಕೇಳಿ ನೋಡಿ ಗೊತ್ತಾಯ್ತು ಅದು ಪರಿಸ್ಥಿತಿ ಏನುಂಟು ಹೆಂಡತಿಯನ್ನ ನೋಡ್ಕೊಂಡು ಮತ್ತೆ ಮದುವೆ ಆಗಿದ್ದೆ ಹೆಂಡತಿಯನ್ನು ನೋಡ್ಕೊಳ್ಲಿಕ್ಕೆ ಅವ್ರಿಗೆ ಅಲ್ಲಮ್ಮ ಏನೇ ಹೋಗ್ಲಿಮ್ಮ ಇಲ್ಲಿ ನೀವು ಶುಕ್ರನನ್ನೇ ಕೆಡಿಸ್ಕೊಂಡಿದ್ದೀರಲ್ವಾ ಹೋಟೆಲ್ ಹೋಗುದೇನು ಎಲ್ಲಾ ಹೋಗುತ್ತೆ ಎಲ್ಲಾ ರೀತಿಯಲ್ಲಿ ಸಮಸ್ಯೆ ನೋಡಿ ಮಾತು ಹೇಳ್ತೇನೆ ಈಗ ನೀವೊಂದು ಹೇಳಿ ನಿಮ್ಮ ಅವರ ಗಂಡನ ಹೆಸರೇನಮ್ಮ ಅವರ ಗಂಡನ ಹೆಸರೇನಮ್ಮ ಯತೀಶ್ ಅಂತ ಯತೀಶ್ ಅಂತ ಯತೀಶ್ ಅವರು ವಿಪರೀತ ಕಷ್ಟಪಟ್ಟು ಬಂದದಲ್ಲ ಅಪಮಾನ ಅವಮಾನಗಳನ್ನು ಸಹಿಸಿಕೊಂಡು ಬಂದವರಲ್ವಾ ಯತೀಶ್ ಅವರು ಏನ್ ಗೊತ್ತಾ ಅವ್ರು ಅವರನ್ನ ಚೇಂಜ್ ಮಾಡ್ಲಿಕ್ಕೆ ಆಗುವುದಿಲ್ಲ ಯತೀಶ್ ಅವರನ್ನ ನೀವೇನ್ ಬೇಕಾದರೂ ಹೇಳಿ ಆ ವ್ಯಕ್ತಿ ಕೇಳುವುದೇ ಇಲ್ಲಲ್ವ ಮೂಲಭೂತವಾದಿ ಅರ್ಥ ಆಯ್ತಮ್ಮ ನಿಮಗೆ ಅದು ಹೇಗೆ ಚೇಂಜ್ ಮಾಡ್ತೀರಾ ಈಗ ಅಲ್ವಾ ಏನು ಪರಿಹಾರ ಮಾಡಿ ಚೇಂಜ್ ಆಗೋದೇ ಇಲ್ಲ ಅದಕ್ಕೆ ಪರಿಹಾರ ಆಗಲ್ಲ ಅಂತ ನೆನಪಿಟ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಚೇಂಜ್ ಯಾವಾಗ ಆಗುತ್ತೆ ಯತೀಶ್ ಎನ್ನುವಂತಹ ವ್ಯಕ್ತಿ ಇನ್ಕಮನ್ನು ಹೊರಗಿಂದ ಮಾಡಿ ಹೆಂಡತಿಯ ಕೈಗೆ ಹಣ ತಂದು ಕೊಟ್ಟರೆ ಈ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಷ್ಟೇ ಎಲ್ಲಿವರೆಗೆ ಅದು ಆಗಲ್ಲ ಅಲ್ಲಿವರೆಗೆ ಕೂಡ ಪರಿಹಾರ ವರ್ಕ್ ಆಗೋಲ್ಲ ಇದನ್ನು ಅರ್ಥ ಮಾಡಿ ತುಂಬ ಚೆನ್ನಾಗಿ ಅಂದರೆ ಆನಂತರ ಸ್ವಲ್ಪ ಗಿಡ ಮರಗಳನ್ನು ಬೆಳೆಸಲಿಕ್ಕೆ ಹೇಳೋರಿಗೆ ಹೆಂಡತಿಯ ಮೈಂಡನ್ನು ಡೈವರ್ಟ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಇದರಿಂದ ಒಳ್ಳೆ ರಿಸಲ್ಟ್ ಬರ್ಬೋದಮ್ಮ ಕರೆ ಮಾಡಿದಕ್ಕೆ ತುಂಬ ತುಂಬ ಧನ್ಯವಾದಗಳು ತಾಯಿ ರೈಟಾ ಎಸ್ ಕೆಲವೆಲ್ಲ ವ್ಯರ್ಥ ಪ್ರಯತ್ನಗಳು ಅಲ್ವಾ ನಿಮಗೆ ಅರ್ಥನೇ ಆಗಲ್ಲ ಏನು ಉಂಟಂತ ರೈಟಾ ಇದು ವಿಷಯ ಓಕೆ ತೋ ಬಂದ್ಬೇಡ ಪರಿಹಾರಗಳನ್ನು ಹೇಳಿದೆ ಆಲ್ರೆಡಿ ನಾನು ಗ್ರಹಣ ದೋಷಕ್ಕೆ ಸಂಬಂಧಪಟ್ಟಂತೆ ಸೊ ಏನಾಗುತ್ತಂತ ಓಕೆ ಸೊ ಇದು ವಿಚಾರ ಸೊ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ತುಂಬ ಚೆನ್ನಾಗಿರುತ್ತೆ ಈಗ ನಾನು ಮೇಷಲಗ್ನದವ್ರಿಗೆ ಆಗುತ್ತೆ ಮೇಷಲಗ್ನ ಮೇಷರಾಶಿಗೆ ಏನು ಪರಿಣಾಮ ಬರುವುದು ದಯವಿಟ್ಟು ಆರೋಗ್ಯದ ವಿಚಾರ ಓಕೆನಾ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ನಿಮ್ಮನ್ನು ಕಾಡುವಂಥ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ಪರಿಹಾರ ಆಲ್ರೆಡಿ ಹೇಳಿದ್ದೇನೆ ಮತ್ತೆ ಮತ್ತೆ ಪರಿಹಾರ ಕೇಳಬೇಡಿ ಎಲ್ಲರಿಗೂ ಒಂದೇ ಪರಿಹಾರ ಒಂದು ಬೆಳ್ತಿಗೆ ಹಾಕಿ ದಾನ ಮಾಡೋದು ಆನಂತರ ಹೆಸರು ಸಾರಿ ತೊಗರಿಬೇಳೆಯನ್ನು ದಾನ ಮಾಡೋದು ಆನಂತರ ಕಪ್ಪು ಉದ್ದಿನಿಂದ ಪ್ರತಿದಿನ ನಿವಾಳಿಸಿ ತೆಗೆಯುವುದು ಆನಂತರ ಗ್ರಹಣದ ಕಾಲದಲ್ಲಿ ಗಣಪತಿಯ ಮಂತ್ರವನ್ನು ಜಪ ಮಾಡುದು ಓಂ ಗಮ್ 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 ಶ್ರೀ ಮಹಾ ಗಣಪತಿ ನಮಃ ಓಕೆ ಈ ಮಂತ್ರವನ್ನು ಜಪ ಮಾಡು ನೋಡೋಣ ಒಳ್ಳೇದಾಗುತ್ತಾ ಇಲ್ಲ ಅಂತ ಓಕೆ ನಾ ರೈಟ ಇಷ್ಟು ಮಾಡಿದರೆ ಸಹ ಎಲ್ಲ ರಾಶಿಯವರು ಕೂಡ ಬೇರೆ ಯಾರಿಗೂ ಬೇ ಬೇರೆ ಬೇರೆ ಬೇಕಂತ ಏನಿಲ್ಲ ಎಲ್ಲ ರಾಶಿಯವರುಗಳು ಇದನ್ನು ಮಾಡಿದಾಗ ಎಲ್ಲ ಲಗ್ನದವರು ಇದನ್ನು ಮಾಡಿದಾಗ ರಾಶಿಯವರು ಇದನ್ನು ಮಾಡಿ ಒಳ್ಳೆ ಕೆಲಸ ಅಂತೂ ಒಳ್ಳೆ ರೀತಿಯ ರಿಸಲ್ಟ್ ಅಂತೂ ಬಂದೇ ಬರೋದು ಈಗ ಮೇಷರಾಶಿ ಲಗ್ನದವರಿಗೆ ಏನಾಗುತ್ತೆ ಎಲ್ಲೊಂದು ಕಡೆ ನಿಮ್ಮ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಕ್ರಿಯೇಟ್ ಆಗುವಂಥ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ಅಂತ ಹೇಳ್ತೇನೆ ಈ ಸಂದರ್ಭದಲ್ಲಿ ಚಂದ್ರನಿಗೆ ಗ್ರಹಣ ತಾಗುವುದರಿಂದ ಅದು ಚಂದ್ರ ಬಂದು ಯಾವುದರ ರಿಲೇಟೆಡ್ ಆತ ಆತ ಬಂದು ಜಲತತ್ವಕ್ಕೆ ಸಂಬಂಧಪಟ್ಟಂತೆ ನೀವು ತಿನ್ನುವ ಆಹಾರಕ್ಕೆ ಸಂಬಂಧಪಟ್ಟಂತೆ ಚಂದ್ರ ಕೆಲಸ ಮಾಡ್ತಾನೆ ಆನಂತರ ಲಿಕ್ವಿಡ್ ಮನಿಗೆ ಸಂಬಂಧಪಟ್ಟಂತೆ ನೀವು ಖರ್ಚು ಮಾಡುವ ಹಣಗಳಿಗೆ ಸಂಬಂಧಪಟ್ಟಂತೆ ಚಂದ್ರ ಕೆಲಸ ಆಗದೆ ನೀವೇನು ಮಾಡಬೇಕೀಗ ಸ್ವಲ್ಪ ಹಣವನ್ನು ಜಮಾ ಮಾಡಿಡಿ ಆನಂತರ ಎಷ್ಟು ಸಾಧ್ಯನಷ್ಟು ನೀರು ಕುಡಿಯಿರಪ್ಪ ಇವತ್ತಿನ ದಿನ ವಿಶೇಷ ರೀತಿಯಲ್ಲಿ ಎಷ್ಟು ಸಾಧ್ಯನ ಅಷ್ಟು ಒಂದಷ್ಟು ನೀರನ್ನು ಕುಡಿರಿ ನಿಮಗೆ ಬೇಕಾಗುತ್ತೆ ಶರೀರಕ್ಕೆ ನೀರು ಇವತ್ತು ನೀರನ್ನು ಹೆಚ್ಚಾಗಿ ಕುಡಿಲಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ ಇದು ಒಳ್ಳೆ ರಿಸಲ್ಟ್ ಕೊಡುತ್ತೆ ಆನಂತರ ಧಾನ್ಯವನ್ನು ಸಂಗ್ರಹಣೆ ಮಾಡಿಡೋದು ಆಲ್ರೆಡಿ ಶಾಸ್ತ್ರದಲ್ಲಿ ಹೇಳಲ್ಪಟ್ಟಿದೆ ಸೊ ದಯವಿಟ್ಟು ಅದನ್ನು ಕೂಡ ನೀವು ಮಾಡಲಿಕ್ಕೆ ಪ್ರಯತ್ನ ಮಾಡಿ ಇದರ ಮುಖಾಂತರ ಕೂಡ ಒಂದೊಳ್ಳೆ ರಿಸಲ್ಟ್ ಅನ್ನು ಪಡ್ಕೊಳ್ಳಿಕ್ಕೆ ನಿಮ್ಮಿಂದ ನಮ್ಮಿಂದ ಎಲ್ಲರಿಂದ ಕೂಡ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಅರ್ಥ ಆಯಿತು ಅಂತ ಇಟ್ಕೊಳ್ತೀನಪ್ಪ ತುಂಬಾ ಚೆನ್ನಾಗಿ ಹಾಗಾದರೆ ಮೇಷ ಲಗ್ನದವರಿಗೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಬರುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಆಗುತ್ತೆ ಬಹಳ ಜಾಗೃತರಾಗಿರಬೇಕು ನೀವು ನಿಮ್ಮ ಒಡ ಹುಟ್ಟಿದವ್ರ ಜೊತೆಗೆ ನಿಮಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ ಒಡ ಹುಟ್ಟಿದವ್ರ ಜೊತೆಗೆ ಜಗಳಾಗುತ್ತೆ ಟ್ರಾವೆಲಿಂಗ್ ಮಾಡುವಾಗ ಜಗಳಾಗುತ್ತೆ ಕೆಲವೊಮ್ಮೆ ಆಕ್ಸಿಡೆಂಟ್ ಆಗುವಂಥ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ಅಕ್ಕಪಕ್ಕದ ಮನೆಯವರ ಜೊತೆಗೆ ಮಾತಾಡುವಾಗ ಬಹಳ ಜಾಗೃತರಾಗಿರಿ ಯಾವುದೇ ಕಾರಣಕ್ಕೂ ರ್ಯಾಶ್ ಆಗಿ ಮಾತಾಡಬೇಡಿ ಅವ್ರ ಜೊತೆಗೆ ಆ ಅಗ್ನಿ ಅಗ್ನಿಯ ತರ ರೈಟ್ ಅವಲ್ಲೊಂದು ಕಡೆ ಅಲೋ ಗೊತ್ತಾಯ್ತಾ ನಿಮಗೆ ಇದು ವಿಶೇಷ ಅಲ್ಲ ನಿಮ್ಮನ್ನು ಆಯ್ಬು ನಿಮ್ಮ ಬೆಕ್ಕು ಬಂತು ಸೊ ಈ ರೀತಿಯಾಗಿ ಮಾತಾಡಲಿಕ್ಕೆ ಹೋಗಬೇಡಿ ಅಂತ ಹೇಳ್ತೇನೆ ಸೊ ಇದರ ಮುಖಾಂತರ ಒಂದು ಒಳ್ಳೆ ರಿಸಲ್ಟನ್ನು ನೀವು ಪಡ್ಕೊಳ್ಬೋದು ತುಂಬ ಚೆನ್ನಾಗಿತ್ತು ಓಕೆನಾ ವೃಷಭ ಲಗ್ನಕ್ಕೆ ಸಂಬಂಧಪಟ್ಟಂತೆ ಅರ್ಥ ಮಾಡ್ಕೊಳ್ಳಿ ವೃಷಭಲಗ್ನದವರು ವಿಶೇಷ ರೀತಿಯಲ್ಲಿ ನಿಮಗೂ ಕೂಡ ಆರೋಗ್ಯದ ವಿಚಾರದಲ್ಲಿ ನಿಮಗೂಗೂ ತೊಂದರೆ ಕ್ರಿಯೆಟ್ ತಲೆ ಸಿಡಿತದ ಸಮಸ್ಯೆ ಬರ್ಬೋದು ಹಲ್ಲು ನೋವಿನ ಸಮಸ್ಯೆಗಳು ಬರ್ಬೋದು ಮುಖದಲ್ಲಿ ಕಣ್ಣು ನೋವಿನ ಸಮಸ್ಯೆ ಬರ್ಬೋದು ಈ ಪಾಠ ಮುಗು ಉಸಿರಾಟದ ಸಮಸ್ಯೆಗಳು ಕಣ್ಣು ನೋವಿನ ಸಮಸ್ಯೆ ಹಲ್ಲು ನೋವಿನ ಸಮಸ್ಯೆ ಆನಂತರ ತಲೆ ಸಿಡಿದ ಸಮಸ್ಯೆ ಕೆಲವೊಮ್ಮೆ ಕಿವಿ ನೋವಿನ ಸಮಸ್ಯೆಗಳು ಕೂಡ ನಿಮ್ಮನ್ನು ಕಾಡುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ ವೃಷಭ ಲಗ್ನದವರಿಗೆ ಸಂಬಂಧಪಟ್ಟಂತೆ ವೃಷಭ ಲಗ್ನ ಅವರು ಟ್ರಾವೆಲಿಂಗ್ ಮಾಡಬೇಕಾದ್ರೆ ಬಹಳ ಜಾಗೃತರಾಗಿರಿ ಒಬ್ಬೊಬ್ಬರೇ ಟ್ರಾವೆಲಿಂಗ್ ಮಾಡ್ಲಿಕ್ಕೆ ಹೋಗಬೇಡಿ ಅಂತ ಹೇಳ್ತೇನೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಅದರ ಜೊತೆಗೆ ನಿಮ್ಮ ಬೆಡ್ರೂಮ್ ಲೈಫ್ ಏನಿದೆ ಅದು ಟೋಟಲಿ ಡಿಸ್ಟರ್ಬೆನ್ಸ್ ಆಗುವಂತ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ಅದು ಅನಾರೋಗ್ಯಕ್ಕೆ ಒಳಗಾಗಿ ಕೂಡ ಬೆಡ್ರೂಮ್ ಲೈಫ್ ಡಿಸ್ಟರ್ಬೆನ್ಸ್ ಆಗ್ಬೋದು ಇದು ವಿಚಾರ ಅಂತ ಹೇಳ್ತೇನೆ ಪರಿಹಾರ ಆಲ್ರೆಡಿ ಹೇಳಿಕೊಟ್ಟಿದ್ದೇನೆ ಅದನ್ನ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಯಾರ ಜೊತೆಗೆ ಮಾತಾಡುವಾಗ ರ್ಯಾಶ್ ಆಗಿ ಮಾತಾಡ್ತೀರಾ ಯಾರ ಜೊತೆಗೆ ಅದು ಮಾತಾಡುವಾಗ ತುಂಬಾ ನೋವು ಕೊಡುವಂತೆ ಮಾತಾಡ್ತೀರಾ ಮಾತಾಡಲಿಕ್ಕೆ ಹೋಗಬೇಡಿ ನಿಮ್ಮ ಒಡ ಹುಟ್ಟಿದವರಿಗೆ ಸಮೇತ ಸಮಸ್ಯೆಗಳು ಇರ್ತವೆ ಯಾರದೇ ಕಾರಣ ಕೂಡ ಮಾತಿನಲ್ಲಿ ಸಂಯಮಧಾರಿಯಾಗಿ ಮಾತನ್ನ ಪೇಷನ್ಸ್ ಇಟ್ಕೊಂಡು ಮಾತಾಡಿ ಯಾರಿಗೂ ನೋವನ್ನು ಉಂಟು ಮಾಡುವಂಥ ಮಾತನ್ನು ಆಡಬೇಡಿ ಅಂತ ಹೇಳ್ತೇನೆ ವೃಷಭ ಲಗ್ನದವರು ಅನ್ನೇತ ಪ್ರಾಬ್ಲಮ್ ಕ್ರಿಯೇಟ್ ಆಗಿ ಓಕೆನಾ ಟ್ರಾವೆಲಿಂಗ್ ಮಾಡಬೇಕಾದ್ರೆ ಒಬ್ಬರೇ ಮಾಡಬೇಡಿ ಯಾರನ್ನ ಅದು ಜೊತೆಗೆ ಕರ್ಕೊಂಡೋಗಿ ಅದು ಕೂಡ ಬಹಳ ಒಳ್ಳೆ ರಿಸಲ್ಟನ್ನು ಕೊಡುತ್ತೆ ಯಾವುದೇ ಕಾರಣಕ್ಕೂ ಬೆಡ್ರೂಮಲ್ಲಿ ಹಾಳಾದ ಮೊಬೈಲನ್ನು ಇಟ್ಕೊಳ್ಬೇಡಿ ಅಥವಾ ಯಾವುದೇ ಯಾವುದೇ ಎಲೆಕ್ಟ್ರಾನಿಕ್ಸ್ ಐಟಮ್ ಹಾಳಾದ ಎಲೆಕ್ಟ್ರಾನಿಕ್ಸ್ ಐಟಮ್ಗಳನ್ನು ಬೆಡ್ರೂಮಲ್ಲಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಡಿ ಅನ್ಯಾ ಮತ್ತೆ ಪ್ರಾಬ್ಲಮ್ ಕ್ರಿಯೇಟ್ ಆಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ ಅರ್ಥ ಇದೆ ಒಂದು ಇಟ್ಕೊಳ್ತೀನಪ್ಪ ನೆಕ್ಸ್ಟ್ ಬಂದುಬೇಡೋಣ ಮಿಥುನ ಲಗ್ನಕ್ಕೆ ಸಂಬಂಧಪಟ್ಟಿದೆ ಮಿಥುನ ಲಗ್ನ ಸಂಬಂಧಪಟ್ಟದ್ದು ಏನಪ್ಪಾ ಆಗುತ್ತೆ ಹೇಳಿಕೊಡ್ತೇನೆ ಕರೆಯಲಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ ಹಲೋ ನಮಸ್ತೆ ಗುರುಜಿ ನಮಸ್ತೆ ನಮ್ಮ ಯಜಮಾನ್ರ ಬಗ್ಗೆ ಕೇಳಬೇಕಾಗಿತ್ತು ಗುರುಜಿ ಟೈಮಿಂಗ್ಸ್ ಡೇಟ್ ಆಫ್ ಬರ್ತ್ ಕರೆಕ್ಟ್ ಆಗಿಲ್ಲ ಗುರುಜಿ ಆಯ್ತಮ್ಮ ಅವರ ವಯಸ್ಸೇ ನಮ್ಮ ನಾನು ಅವರ ಮಾತಾಡೋದು ಗುರುಜಿ ಆಯ್ತಮ್ಮ ಅವರ ಹೆಸರು ಮತ್ತೆ ವಯಸ್ಸು ಹೇಳಿ ತಾಯಿ ಅವರ ಹೆಸರು ಧರ್ಮಣ್ಣ ಅಂತೆ ಓಕೆ ವಯಸ್ಸು 36 ವಯಸ್ಸು 36 ಧರ್ಮಣ್ಣ ಅಂತೆ ಅಂತ ಹೇಗೆ ಹೇಳ್ತೀರಾಮ್ಮ ನೀವು ಅಂತೆ ಅಂದ್ರೆ ನಿಮಗೆ ಗೊತ್ತಿಲ್ವಾ ಹಾಗೆ ಹೇಳಿ ಮತ್ತೆ ಧರ್ಮಣ್ಣ ಅವರು ಧರಿಸು ಧರ್ಮಣ್ಣ ಅಂತ ರೈಟ್ ಧರ್ಮದಲ್ಲಿ ಧರ್ಮದಲ್ಲಿರುವಂತವ್ರು ಧರ್ಮಣ್ಣ ಓಕೆನಾ ಇದು ವಿಷಯ ಆನಂತರ ನಂತರ ಥರ್ಟಿ ಸಿಕ್ಸ್ ಅಂತ ಹೇಳ್ತೀರಮ್ಮ ಮೂವತ್ತಾರನೇ ಓಕೆ ನಂಗೆ ಒಂದು ಮಾತು ಹೇಳಿಮ್ಮ ಅಥವಾ ಮನೆ ಯಾವಾಗ ಚೇಂಜ್ ಮಾಡಿದ್ದಮ್ಮ ನೀವು ಮನೆ ಚೇಂಜ್ ಮಾಡಿದ್ದೀರಾ ಎಲ್ಲಾದ್ರೂ ಗುರುಜಿ ಟೂ ಇಯರ್ ಬ್ಯಾಕ್ ಚೇಂಜ್ ಮಾಡಿದ್ದೀವಿ ಗುರುಜಿ ಓಕೆ ಮನೆ ಕಟ್ಟಿದ್ದೀರಾ ನೀವು ಇಲ್ಲ ಗುರುಜಿ ಅದೇ ಫ್ಲ್ಯಾಟ್ ತಗೋಬೇಕು ಅಂತ ನಾವು ಹುಡ್ಕಾಡ್ತಾ ಇದ್ದೀವಿ ಗುರುಜಿ ಅದು ಚೆಕ್ ಆಗ್ತಾ ಇಲ್ಲ ಗುರುಜಿ ನಮ್ಮ ಯಜಮಾನ್ರತ್ರ ಒಬ್ಬರು ದುಡ್ಡು ತಗೊಂಡಿದ್ದಾರೆ ಗುರುಜಿ ರಿಟರ್ನ್ ಕೊಡ್ತಾ ಇಲ್ಲ ಗುರುಜಿ ಇದೇ ಸಮಸ್ಯೆ ಅಮ್ಮ ಅದಕ್ಕೇನು ಕೇಳುದು ನಿಮ್ಗೆ ಯಾಕಂದರೆ ಏನಾಗುತ್ತೆ ಯಾ ಎಲ್ಲೋ ಒಂದು ಕಡೆ ಮನೆ ಚೇಂಜ್ ಆಗ್ಬೇಕು ಮನೆಯಿಂದ ಮನೆ ಬದಲಾವಣೆ ಮಾಡಬೇಕು ಮನೆಗೆ ಬೇರೆ ಕಡೆಗೆ ಹೋಗ್ಬೇಕು ಇಂಡಿಕೇಶನ್ ಇಂಡಿಕೇಷನ್ದೆ ಬಟ್ ಇವರು ಪಾಪ ಎಲ್ಲೋ ಒಂದ್ ಕಡೆ ಸಾಲದಲ್ಲಿ ಸಿಕ್ಕಾಕೊಂಡಿರ್ತಾರೆ ಹೆಲ್ತ್ಗ ಸಮೇತ ಇವರಿಗೆ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಅಂದರೆ ಇಂಡಿಕೇಶನ್ ಉಂಟಮ್ಮ ಅದ್ರ ಜೊತೆಗೆ ಅವರ ಪತ್ನಿ ನೀವು ತಾನೆ ಹೌದು ನಿಮ್ಮ ಹೆಸರೇನಮ್ಮ ನನ್ನ ಹೆಸರು ಶ್ರುತಿ ಗುರುಜಿ ಶ್ರುತಿ ಓಕೆ ತುಂಬಾ ಅಧ್ಯಾತ್ಮಲಿ ಹೋಗ್ತಾ ಇದ್ದೀರಮ್ಮ ನೀವು ಹೌದು ಅಲ್ಲಿ ಹರಕೆ ಹೇಳ್ಕೊಳ್ಳಿ ಇಲ್ಲಿ ಹರಕೆ ಹೇಳ್ಕೊಳ್ಳಿ ಅದು ಮಾಡಲಿ ಇದು ಮಾಡಲಿ ಎಲ್ಲ ರೈಟ್ ತಾನೆ ಹೋಗಿ ನಾನು ಬೇಡ ಅಂತ ಹೇಳಲ್ಲ ಬಟ್ ಅದಕ್ಕೊಂದು ಸಿಸ್ಟಮೆಟಿಕ್ ಆಗಿ ಹೋಗ್ಲಿಕ್ಕೆ ಪ್ರಯತ್ನ ಮಾಡಿ ಓಕೆನಾ ನೀವು ತುಂಬ ಆಧ್ಯಾತ್ಮೇಲೆ ಹೋಗ್ತೀರ ಅಂತ ಇಂಡಿಕೇಶನ್ ಸಿಸ್ಟಮೆಟಿಕ್ ಆಗಿ ನೀವೇನು ಗೊತ್ತಾ ನೀವು ಎಲ್ಲಿ ನಾಗದೇವರ ನಾಗದೇವರ ಗುಡಿ ಇದೆ ಅಲ್ಲಿ ಹೋಗಿ ನೀವು ಪ್ರಾರ್ಥನೆ ಮಾಡಬೇಕಮ್ಮ ನಿಮಗೆ ಬಹಳ ಒಳ್ಳೆ ರಿಸಲ್ಟ್ ಬರುತ್ತೆ ಆನಂತರ ನೀವೇನು ಮಾಡಬೇಕು ಬೆಳಿಗ್ಗೆ ಎದ್ದು ತಣ್ಣೀರನ್ನ ಸ್ನಾನ ಮಾಡಿ ಗಾಯತ್ರಿ ಮಂತ್ರದ ಪಠನೆ ನೀವು ಕೂಡ ಮಾಡಬೇಕು ಅದರ ಜೊತೆಗೆ ಗಾಯತ್ರಿ ಅದೇ ಗಣಪತಿ ಮಂತ್ರ ಗಣಪತಿ ಮತ್ತೆ ಗಾಯತ್ರಿ ಮಂತ್ರ ಪಠನೆ ಪ್ರತಿದಿನ ಮಾಡಿದಾಗ ನಿಮ್ಮ ಗಂಡನಿಗೆ ಬಂದಂತಹ ಸಮಸ್ಯೆಗಳು ನಿವಾರಣೆ ಆಗಿ ಸಾಧ್ಯತಮ್ಮ ಅಷ್ಟಂತೂ ಮಾಡಿ ಪ್ರಯತ್ನ ಮಾಡಿಮ್ಮ ಒಳ್ಳೆ ರಿಸಲ್ಟ್ ನಿಮಗೆ ಪರವಾಗಿಲ್ಲ ಆ ನಂತರ ಧರ್ಮಣ್ಣನಿಗೆ ಹೇಳಿಮ್ಮ ಏನು ಗೊತ್ತಾ ಧರ್ಮಣ್ಣನಿಗೆ ಹೇಳಿ ಧರ್ಮ ಮಾಡಬಾರ್ದಂತ ಹೊರಗೆ ಓಕೆನಾ ದಾನ ಧರ್ಮ ಮಾಡೋದು ಹೆಚ್ಚಾಗಬಹುದು ಇಲ್ಲ ಪ್ರಾಬ್ಲಮ್ ಆಗ್ಬೋದು ಹೆಚ್ಚು ಬೇರೆಯವರ ಬಗ್ಗೆ ತುಂಬಾ ಇಮೋಷನ್ಸ್ ಬೇಡಮ್ಮ ಓಕೆನಾ ಮನೆಯವರ ಬಗ್ಗೆ ಇರಲಿ ಪರವಾಗಿಲ್ಲ ಹೊರಗಿನವ್ರಿಗೆ ಬೇಕಾಗಿಲ್ಲ ಅದಕ್ಕೆ ಏನೋ ಹಣ ಇಟ್ಕೊಂಡು ಓಡಿ ಹೋಗಿತ್ತು ರೈಟಾ ಗುರುಜಿ ಮನೆಯಲ್ಲಿ ಮಾಡೋದಿಲ್ಲ ಗುರುಜಿ ಅದೇ ಅಲ್ವಾ ಪ್ರಾಬ್ಲಮ್ ಅದೇ ಅಲ್ವಾ ಇವ್ರು ಹೊರಗಡೆ ಹೊರಗಡೆ ಧರ್ಮಣ್ಣನ ಹೊರಗಡೆ ನೋಡಿ ಹೇಗಿರ್ತಾರ ಧರ್ಮಣ್ಣ ಮರ ಒಳ್ಳೆ ವ್ಯಕ್ತಿ ಯಾರು ಯಾರು ಏನ್ ಬೇಕಾದ್ರು ಸಹಾಯ ಮಾಡ್ತಾರೆ ಅದಕ್ಕೇ ಹೇಳುದಮ್ಮ ಮನ್ ಆ ವ್ಯಕ್ತಿತ್ವನ ಮನೆಯಲ್ಲಿ ಇಟ್ಕೊಳ್ಬೇಕು ಅವರು ಆ ದಾನ ಧರ್ಮವನ್ನು ಮನೆಯಲ್ಲಿ ಇಟ್ಕೊಳ್ಬೇಕು ಹೊರಗಡೆ ಅಲ್ಲ ಇಲ್ಲಾಂದರೆ ಸಮಸ್ಯೆ ಅನುಭವಿಸ್ತಾಲೇ ಹೋಗಬೇಕಾದಂತಹ ಅನಿವಾರ್ಯತೆ ಅವ್ರ ಪಾಲಿಗೆ ಖಂಡಿತ ಉಂಟಮ್ಮ ಅವ್ರಿಗೆ ಮೂವತ್ತ ನಾಲ್ಕನೇ ವಯಸ್ಸಿನಲ್ಲೇ ಮನೆ ಕಟ್ಟುವಂಥ ಯೋಗ ಇತ್ತಮ್ಮ ಅದನ್ನೇ ಕಳ್ಕೊಂಡು ಬಿಟ್ಟಿದ್ದಾರೆ ಅವರು ಈಗ ಮೂವತ್ತಾರಲ್ಲಿ ಈಗ ಹೆಲ್ತ್ ರಿಲೇಟೆಡ್ ಅನ್ನು ಅನುಭವಿಸ್ತಾರೆ ಅದರ ಜೊತೆಗೆ ಎಲ್ಲೊಂದು ಕಡೆ ಹಣಕಾಸಿನ ವಿಚಾರದಲ್ಲಿ ಸಮಸ್ಯೆ ಅನುಭವಿಸ್ತಾರಮ್ಮ ಅಥವಾ ಅವ್ರನ್ನ ನೋಡಿ ಬಟ್ ನಾನು ಹೇಳಿದ ಇಂದು ಪರಿಹಾರವನ್ನು ನೀವು ಮಾಡ್ಕೊಳ್ಳಿಮ್ಮ ಖಂಡಿತ ಅವ್ರಿಗೆ ಒಳ್ಳೆಯದಾಗುತ್ತೆ ಆ ಆನಂತರ ಏನು ಮಾಡಿ ಒಂದು ಗ್ಲಾಸ್ ನೀರನ್ನು ಇಟ್ಕೊಳ್ಳಿ ಆ ನೀರನ್ನು ಇಟ್ಕೊಂಡು ಅದರಲ್ಲಿ ಏನು ಮಾಡಿ ಅಂದರೆ ಓಂ ಕ್ಲೀಂ ಕೃಷ್ಣಾಯ ನಮಃ ಈ ಮಂತ್ರವನ್ನು ನೂರ ಎಂಟು ಬಾರಿ ಜಪ ಮಾಡಿ

ಈಗ ಮಿಥುನ ಲಗ್ನದವ್ರಿಗೆ ಏನಪ್ಪಾಗಿದೆ ಮಿಥುನ ಲಗ್ನದವರಿಗೆ ಮಿಥುನ ಲಾಭ ಸ್ಥಾನದಲ್ಲಿ ಅಲ್ವಾ ಗುಹಣೆ ಏನು ಸ್ಥಾನದಲ್ಲಿ ಲಗ್ತು ಪರವಾಗಿಲ್ಲ ಲಾಭ ಸ್ಥಾನದಲ್ಲಿ ಅಂಥದ್ದೇನಿಲ್ಲ ಬಟ್ ನಿಮ್ಮದು ಕೂಡ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಬರುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಯಾಕೋ ಗೊತ್ತಿಲ್ಲ ನಿಮಗೆ ಬ್ಲಡ್ ರಿಲೇಟೆಡ್ ಸಮಸ್ಯೆಗಳು ಅಂದರೆ ರಕ್ತಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳು ನಿಮ್ಮನ್ನು ಕಾಡ್ಬೋದು ಭೂಮಿ ವಿಚಾರಗಳು ನಿಮ್ಮನ್ನು ಕಾಡ್ಬೋದು ಭೂಮಿ ವಿಚಾರಕ್ಕೆ ಸಂಬಂಧ ತೊಂದರೆಗಳಾಗ್ಬೋದು ಒಂಥರ ನೀವು ರ್ಯಾಸಸ್ ಆಗ್ಬೋದು ಜ್ವರ ಬರ್ಬೋದು ನಿಮಗೆ ಮೈ ಬಿಸಿ ಆಗ್ಬೋದು ಪಿತ್ತ ಪ್ರಕೋಪ ಏನೋದು ಜಾಸ್ತಿ ಆಗ್ಬೋದು ಅಂತ ಇಂಡಿಕೇಷನ್ ಇದೆ ನಮ್ಮ ಮಿಥುರ ಲಗ್ನದವರಿಗೆ ಅದರ ಬಗ್ಗೆ ಗಮನ ಕೊಡಿ ಅಂತ ಹೇಳಿ ಆಲ್ರೆಡಿ ಹೇಳಿದೆ ನಿಮಗೆ ತೊಗೊರು ಬೇಳೆ ದಾನ ಮಾಡೋದ್ರಿಂದ ಈ ಎಲ್ಲ ಸಮಸ್ಯೆಗಳಲ್ಲಿ ನಿವಾರಣೆ ನಿವಾರಣೆ ಮಾಡ್ಕೊಳ್ಳಿಕ್ಕೆ ನಿಮ್ಮಿಂದ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ಮಿಥುರ ಲಗ್ನಕ್ಕೆ ಹೆಚ್ಚಿಗೆನೂ ಬೇಕಾಗಿಲ್ಲ ಓಕೆನಾ ಆನಂದರೆ ಕರ್ಕಾಟಕ ಲಗ್ನದವರಿಗೆ ಇಮೋಷನಾಗಿ ಡಿಸ್ಟರ್ಬೆನ್ಸ್ ಆಗೋವರು ಇರಲ್ಲ ಕರ್ಕಾಟಕ ಲಗ್ನದವರು ಅಲ್ವಾ ಇಮೋಷನಲ್ ಆಗಿ ತುಂಬಾ ಡಿಸ್ಟರ್ಬೆನ್ಸ್ ಆಗಿರೋದಕ್ಕೆ ಇವರಿಗೆ ನಾನು ಹೇಳ್ತೇನೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಯಾವುದೇ ಕಾರಣ ನೋಡಿ ಕರ್ಕಟಕ ಲಗ್ನದವರಿಗೆ ಕೆಲಸ ಚೇಂಜ್ ಮಾಡುವಂಥ ಸಮಯ ಬರುತ್ತೆ ನೀವು ಕೆಲಸ ಚೇಂಜ್ ಮಾಡ್ತೀರಾ ನನಗೆ ಜಗಳ ಮಾಡಿಕೊಂಡು ಚೇಂಜ್ ಮಾಡ್ತೀರಾ ಸುಮ್ಮನೆಂತೂ ಚೇಂಜ್ ಮಾಡಲಿಲ್ಲ ಕೆಲಸದಲ್ಲಿ ಜಗಳ ಕಾರ್ಯಕ್ಷೇತ್ರದಲ್ಲಿ ಜಗಳ ಮಾಡಿಕೊಂಡು ನನಗೆ ಬೇಕಾಗಿಲ್ಲ ನಾನು ಹೋಗ್ತೇನೆ ಪೇಷನ್ಸ್ ಕಳ್ಕೊಂಡ್ಬಿಡ್ತೀರಾ ಅದರ ಮುಖಾಂತರ ಕಾರ್ಯಕ್ಷೇತ್ರವನ್ನು ಬದಲಾವಣೆ ಮಾಡ್ತೀರಿ ಅಂತ ಒಂದು ಇಂಡಿಕೇಶನ್ ಇದೆ ನಿಮಗೆ ಒಳ್ಳೆ ಕೆಲಸ ಸಿಕ್ಕಿದ್ರೆ ನೀವು ಹೋಗಿ ಅಂತ ಹೇಳ್ತೇನೆ ಅದರಲ್ಲಿ ಪರವಾಗಿಲ್ಲ ಬಟ್ ಯಾವುದೇ ಕಾರಣ ಕೂಡ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಯಾರೆಲ್ಲ ಮದುವೆಯಾದ ಹೆಂಗಸರಿದ್ದಾರೆ ದಯವಿಟ್ಟು ಅವ್ರ ಜೊತೆಗೆ ಬಹಳ ಜಾಗೃತರಾಗಿರಿ ಅಂದ್ರೆ ಅಪವಾದಗಳನ್ನು ನೀವು ಅಪವಾದಗಳನ್ನು ನೀವು ಎದುರಿಸಬೇಕಾದಂತಹ ನಿಮ್ಮ ಪಾಲಿಗೆ ಇರ್ತದೆ ಸೊ ಯಾರು ಕರ್ಕಟಕಲ ಇದರ ಬಗ್ಗೆ ಬಹಳ ಗಮನ ಕೊಡಿ ಓಕೆನಾ ಅನ್ಯಥ ತುಂಬ ಸುಲಭ ಅಂತೂ ಖಂಡಿತ ಅಲ್ಲ ತುಂಬ ತೊಂದರೆಗಳು ಆಗಬಹುದು ಅಂತ ಒಂದು ಇಂಡಿಕೇಶನ್ ಇದೆ ಯಾಕಂದ್ರೆ ಹನ್ನೆರಡನೇ ಮನೆ ಇನ್ಫ್ಲೂಯನ್ಸ್ ಆಗಿದೆ ಆನಂತರ ದಶಮಸ್ಥಾನ ಇನ್ಫ್ಲಯೆನ್ಸ್ ಆಗಿದೆ ಹಣಕಾಸಿಗೆ ಸಂಬಂಧ ಹಣಕಾಸಿನಿಂತೂ ಹೆಚ್ಚಾಗಿ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ತೊಂದರೆಗಳನ್ನು ನೀವು ಅನುಭವಿಸುವುದು ಸತತ ಸಿದ್ಧ ಅಂತ ಇದೆ ಅನುಭವಿಸಬಾರ್ದು ಅಂದಾಗ ನಾನು ಪರಿಹಾರಗಳನ್ನು ಆಲ್ರೆಡಿ ಹೇಳಿಕೊಟ್ಟಿದ್ದೀನಿ ಸೊ ಅದನ್ನು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು ಒಂದೊಳ್ಳೆ ರಿಸಲ್ಟನ್ನು ನೀವು ಪಡ್ಕೊಳ್ತೀರ ಪರವಾಗಿಲ್ಲ ತುಂಬ ಚೆನ್ನಾಗಿರುತ್ತೆ ಆನಂತರ ಯಾರೆಲ್ಲ ಮದುವೆ ಆಗಿದ್ದರೆ ಒಳಗಲ್ಲಿ ಫೈಟಿಂಗ್ ಮಾಡ್ಕೊಳ್ಬೇಡಿ ಅಂತ ಹೇಳಿದ್ರೆ ಬೆಡ್ರೂಮ್ನೊಳಗೆ ಬಹಳ ಬಹಳ ಒಂದು ಪೇಷನ್ಸ್ ಇರುವ ವಾತಾವರಣವನ್ನು ನೀವು ನಿರ್ಮಾಣ ಮಾಡಿಕೊಳ್ಬೇಕು ಬೆಡ್ರೂಮಲ್ಲಿ ತುಂಬಾ ನೀವು ಶಾಂತಯುತವಾಗಿ ವರ್ತನೆ ಮಾಡಬೇಕಂತ ಅನಿವಾರ್ಯತೆ ಅಸ್ನ ಮಾಡಿದಾಗ ಕರ್ಕಟಕ ಲಗ್ನದವರು ಹಂಡ್ರೆಡ್ ಪರ್ಸೆಂಟ್ ಗೆಲ್ತಾರೆ ಏನು ಸಮಸ್ಯೆ ಆಗಲ್ಲ ಇನ್ನೂ ಕೆಲಸ ಚೇಂಜ್ ಮಾಡುವ ಯೋಗ ಜಗಳ ಮಾಡಿಕೊಂಡು ಕೆಲಸ ಚೇಂಜ್ ಮಾಡ್ತೀರಾ ನೀವು ಹಾಗಾದ್ರೆ ಆ ಒಂದು ವೇಳೆ ಒಳ್ಳೆ ಕೆಲಸ ಉಂಟು ತೋ ಮಾಡ್ಕೊಳ್ಳಿ ಏನು ಸಮಸ್ಯೆ ಇಲ್ಲ ರೈಟ್ ಓಕೆ ಗೊತ್ತಾಯ್ತು ಏನಪ್ಪ ಆಗುತ್ತೆ ಸಿಂಹ ಲಗ್ನದವರಿಗೆ ವಿಶೇಷ ರೀತಿಯಲ್ಲಿ ಶಿವಲಗ್ನವರಿಗೆ ನಿಮ್ಮ ಪಾರ್ಟ್ನರ್ ಜೊತೆಗೆ ಮತಭೇದ ನಿಮ್ಮ ಪಾರ್ಟ್ನರ್ ಯಾರಿದ್ದಾರೆ ಅವ್ರ ಜೊತೆಗೆ ಮತಭೇದಗಳಾಗ್ಬೋದು ಸಿಂಹಲಗ್ನದವ್ರಿಗೆ ಶಿವಲಗ್ನ ಏನು ಹೇಳ್ತಾರೆ ಪಾರ್ಟ್ನರ್ಗೆ ಏನು ಹೇಳ್ತಾರೆ ನಿಮಗೆ ನನಗೆ ಪ್ರೀತಿ ಕೊಡಲಿಕ್ಕೆ ಆಗಲ್ಲ ಬೇರೆಯವ್ರ ಎಲ್ಲ ಹೋಗ್ತಾ ಇರ್ತೀರಾ ನಿಮಗೆ ಇದೇ ಕೆಲಸದ ಈ ಪರಿಸ್ಥಿತಿ ಬರ್ಬೋದು ರೈಟ್ ಆದರೂ ಆಗ್ಬೋದು ಹೆಂಡತಿಗಾದರೂ ಆ ಪರಿಸ್ಥಿತಿ ಎಂದರು ಸರಿ ಮಕ್ಕಳ ವಿಚಾರದಲ್ಲಿ ಬಹಳಷ್ಟು ಚಿಂತೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇನ್ನು ಪ್ರೀತಿ ಪ್ರೇಮ ಅದು ಅಂದರೆ ಟೋಟಲಿ ಡಿಸ್ಟರ್ಬೆನ್ಸ್ ಡಿಸ್ಟರ್ಬೆನ್ಸ್ ಆಗುತ್ತೆ ಡೆಸ್ಟ್ರೈ ಆಗುತ್ತೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಅದರಲ್ಲಿ ನೀವು ಹೋಗುವ ಹಾಗೇನೆ ಇಲ್ಲ ಅಂತ ಹೇಳ್ತೇನೆ ಆನಂದರೆ ಯಾರೆಲ್ಲ ಯೋಗ್ಯ ಇದ್ದಾರೆ ಹೈಯರ್ ಎಜುಕೇಷನ್ ಮಾಡಬೇಕು ಸ್ವಲ್ಪ ಮಟ್ಟಿಗೆ ಡಿಸ್ಟರ್ಬೆನ್ಸ್ ಇರುತ್ತೆ ಹೈಯರ್ ಎಜುಕೇಷನ್ ಹೋದಾಗ ಪ್ರೀತಿ ಪ್ರೇಮ ಕೂಡ ಅಲ್ಲಿ ಕೂಡ ಎದುರು ಬರಬಹುದು ಅಂತ ಹೇಳ್ತೇನೆ ಒಟ್ಟಾರೆ ಜಾಗೃತಿ ಯಾವುದರಲ್ಲಿ ಬೇಕು ನಿಮಗೆ ಗುಪ್ತ ರೀತಿಯಲ್ಲಿ ಏನು ಫ್ರೆಂಡ್ಸನ್ನು ಇಟ್ಟುಕೊಂಡಿರ್ತೀರಾ ಬಿ ಕೇರ್ಫುಲ್ ಅನ್ಯತಾ ಕಪ್ಪು ಮಸಿ ನಿಮ್ಮ ಮುಖಕ್ಕೇನೆ ಬರ್ಬೋದು ಓಕೆನಾ ಗುಪ್ತ ರೀತಿಯಲ್ಲಿ ನಾನು ಶಿವಲಗ್ನದವ್ರಿಗೆ ಹೇಳ್ತೇನೆ ಮತ್ತೆ ಮತ್ತೆ ಗುಪ್ತ ರೀತಿಯಲ್ಲಿ ಫ್ರೆಂಡ್ಸನ್ನು ಇಟ್ಟುಕೊಂಡಿದ್ರೆ ನೋವನ್ನು ಉಂಟು ಇದೆ ಅದು ನೋ ಕ್ರಿಯೇಟ್ ಮಾಡುತ್ತೆ ನೋವನ್ನು ಉಂಟೀರ ಸಮಸ್ಯೆ ಕ್ರಿಯೇಟ್ ಆಗಿದೆ ಮುಖ ಕಪ್ಪು ಮಸಿ ನಿಮ್ಮ ಮುಖಕ್ಕೇನೆ ಬರೋ ಆಗದೆ ಗುಪ್ತ ರೀತಿಯ ಫ್ರೆಂಡ್ಸನ್ನು ಆದಷ್ಟು ಏನಾದರೂ ಕೂಡ ದೂರ ಇಡಲಿಕ್ಕೆ ಪ್ರಯತ್ನ ಮಾಡಿ ಅವ್ರ ಜೊತೆಗೆ ಜಗಳ ಮಾಡಬೇಡಿ ಯಾವುದೇ ಕಾರಣ ಕೂಡ ಅವರು ಏನು ಹೇಳಿದರೆ ಅದನ್ನು ಕೇಳಲಿಕ್ಕೆ ಹೋಗಬೇಡಿ ಅಂತ ಹೇಳಿದ್ರೆ ತುಂಬ ಚೆನ್ನಾಗಿರುತ್ತೆ ಆನಂತರ ಹೈಯರ್ ಎಜುಕೇಷನ್ ಮಾಡೋರಿಗೆ ಸ್ವಲ್ಪ ಮಟ್ಟಿಗೆ ಪ್ರಾಬ್ಲಮ್ ಆಗ್ಬೋದು ವಿದೇಶಕ್ಕೆ ಹೋಗೋರಿಗೆ ಡಿಸ್ಟರ್ಬೆನ್ಸ್ ಆಗ್ಬೋದು ಪರಿಹಾರಗಳನ್ನು ಆಲ್ರೆಡಿ ಹೇಳಿಕೊಟ್ಟಿದ್ದೇನೆ ಅದನ್ನು ಮಾಡಿದಾಗ ನಮ್ಮ ಸಿಂಹಲಗ್ನದವರು ಡೆಫಿನೆಟ್ ಗೆಲಕ್ಕೆ ಶುರು ಯಾಕಂದರೆ ಲಗ್ನ ತಾನೇ ಅವರಿಗೆಲ್ಲ ಫ್ರೆಂಡ್ಸ್ ಅದು ಇದು ಸ್ವಲ್ಪ ಜಾಸ್ತಿನೇ ಬರುವಂಥದ್ದು ಅದಕ್ಕೆ ಈ ಮೂಮೆಂಟಲ್ಲಿ ಏನೋ ಗುಪ್ತ ರೀತಿಯಲ್ಲಿ ಫ್ರೆಂಡ್ಸನ್ನು ಇಟ್ಕೊಂಡಾಗ ಅದು ಪ್ರಾಬ್ಲಮನ್ನು ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಮಾಡುತ್ತೆ ಅಂತ ಒಂದು ಇಂಡಿಕೇಶನ್ ಇದೆ ಬಿ ಕೇರ್ಫುಲ್ ಕೇರ್ಫುಲ್ ಆಗಿರಿ ತುಂಬಾ ಚೆನ್ನಾಗಿರ್ತಾರೆ ಎಂಜಾಯ್ ಮಾಡ್ತೀರಾ ತುಂಬ ಒಳ್ಳೆ ರಿಸಲ್ಟನ್ನ ಪಡ್ಕೊಳ್ಳಿಕ್ಕೆ ನಿಮ್ಮಿಂದ ಸಾಧ್ಯತೆ ಉಂಟು ಓಕೆ ನಾನು ನೆಕ್ಸ್ಟ್ ಬಂದ್ಮೇಲೆ ಕನ್ಯಾ ಲಗ್ನದವರಿಗೆ ಸಂಬಂಧಪಟ್ಟಂತೆ ಕನ್ಯಾ ಲಗ್ನದವರಿಗೆ ಹೆಲ್ತನ್ನು ನೋಡ್ಕೊಳ್ಬೇಕಾಗುತ್ತೆ ಹಣಕಾಸಿನ ವಿಚಾರದಲ್ಲಿ ಬಹಳಷ್ಟು ತೊಂದರೆಗಳನ್ನು ಅನುಭವಿಸ್ತೀರ ಒಂದು ಇಂಡಿಕೇಶನ್ ಇದೆ ಅದರ ಜೊತೆಗೆ ನಿಮ್ಮ ಕಾರ್ಯಕ್ಷೇತ್ರ ಕೂಡ ಸಮಸ್ಯೆಗಳಾಗಬಹುದು ಅದರ ಕಾರ್ಯಕ್ಷೇತ್ರದಲ್ಲಿ ಉತ ಪುತಲಾಗ್ಬೋದು ತುಂಬಾನೇ ವೇರಿಯೇಷನ್ ಬರ್ಬೋದು ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಜಗಳ ಕೂಡ ಆಗಬಹುದು ಅದರ ಜೊತೆಗೆ ನಿಮ್ಮ ಭೂಮಿ ವಿಚಾರಗಳು ಕೂಡ ಸಮಸ್ಯೆ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಪಮಾನ ಅವಮಾನಗಳನ್ನು ಎದುರಿಸಬೇಕಾದಂತಹ ಅನಿವಾರ್ಯತೆ ಬರಬಹುದು ನಿಮ್ಮನ್ನು ಸ್ತ್ರೀಯರು ಕೆಳಗಾಕ್ಲಿಕ್ಕೆ ನೋಡ್ತಾರೆ ಯಾರಾದರೂ ಮದುವೆಯಾದ ಸ್ತ್ರೀಯರು ನಿಮ್ಮನ್ನ ಬಹಳಷ್ಟು ಇನ್ಸಲ್ಟ್ ಮಾಡ್ತಾರೆ ಕೆಳಗಾಕ್ಲಿಕ್ಕೆ ನೋಡ್ತಾರೆ ಯಾವುದೇ ಒಂದು ಕಾರಣಕ್ಕೆ ಕೆಳಗಾಕ್ಲಿಕ್ಕೆ ಅವ್ರ ಜೊತೆಗೆ ಬಹಳ ಮರ್ಯಾದ ಯುಕ್ತವಾಗಿ ಮಾತಾಡಿಕೊಂಡ್ರೆ ಅವ್ರ ಜೊತೆಗೆ ಯುಕ್ತವಾಗಿ ನಡ್ಕೊಂಡ್ರೆ ಏನಾಗುತ್ತೆ ಕನ್ಯಾ ಲಗ್ನದವರಿಗೆ ಸ್ತ್ರೀ ಮುಖಾಂತರ ಬರ್ತಕ್ಕಂತಹ ಒಂದಷ್ಟು ತೊಂದರೆಗಳು ಒಂದಷ್ಟು ಸಮಸ್ಯೆಗಳನ್ನು ನಿವಾರಣೆ ಮಾಡಲಿಕ್ಕೆ ನಿಮ್ಮಿಂದ ಸಾಧ್ಯತೆ ಉಂಟು ಯಾವುದೇ ಕಾರಣಕ್ಕೂ ಕ್ಷೇತ್ರದಲ್ಲಿ ನೀವು ಆರ್ಗ್ಯೂ ಮಾಡುವ ಹಾಗಿಲ್ಲ ಜಗಳ ಮಾಡುವ ಹಾಗಿಲ್ಲ ಏನುಂಟು ಅದನ್ನು ಹೋಗಿ ಆನಂತರ ಭೂಮಿ ವಿಚಾರದಲ್ಲಿ ಸದ್ಯದ ಮಟ್ಟಿಗೆ ಪ್ರೊಸೀಡ್ ಆಗಬೇಡಿ ಅಂತ ಹೇಳ್ತೇನೆ ಅನ್ಯಾ ಕೆಲವೊಂದು ಬಾರಿ ಸಮಸ್ಯೆ ಆಗಬಹುದು ತಾಯಿಯಿಂದ ಬರತಕ್ಕಂಥ ಆಸ್ತಿ ಏನಿದೆ ಅದರ ಮುಖಾಂತರ ಸಮಸ್ಯೆಗಳು ಕ್ರಿಯೇಟ್ ಆಗುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಇದೆ ಬಟ್ ಪ್ರಿಕಾಷನ್ ಆಲ್ರೆಡಿ ಹೇಳಿದ್ದೇನೆ ಸೊ ಅದನ್ನು ಮಾಡ್ಕೊಳ್ಳಿ ಅಂತ ಹೇಳ್ತೇನೆ ಪ್ರತಿಯೊಂದು ಲಗ್ನದವರು ಪ್ರತಿಯೊಂದು ರಾಶಿಯವರು ಕೂಡ ಬಹಳ ಒಳ್ಳೆ ರಿಸಲ್ಟ್ ಅನ್ನು ಕೊಡಬಹುದು ಇದು ಕನ್ಯಾ ರಾಶಿ ಕನ್ಯಾ ಲಗ್ನಕ್ಕೆ ಸಂಬಂಧಪಟ್ಟಂತ ಒಂದು ಪ್ರೆಡಿಕ್ಷನ್ ಆಗಿತ್ತು ರೈಟ್ ತಾನೆ ಓಕೆ ಗೊತ್ತಾಯ್ತು ನೆಕ್ಸ್ಟ್ ಬಂದ್ಬೇಡ ತುಲಾರಾಶಿ ತುಲಾ ಲಗ್ನ ರೈಟ್ ತುಲಾರಾಶಿ ತುಲಾ ಲಗ್ನದವರಿಗೆ ಮದುವೆ ಜೀವನ ಇನ್ಫ್ಲೆನ್ಸ್ ಆಗುತ್ತೆ ಅಂತ ಇಂಡಿಕೇಷನ್ ಇದೆ ತುಲಾರಾಶಿ ಲಗ್ನದವರು ನಿಮ್ಮ ಪಾರ್ಟ್ನರ್ ಜೊತೆಗೇ ಫೈಟಿಂಗ್ ಮಾಡ್ತೀರ ಅಂತ ಒಂದು ಇಂಡಿಕೇಷನ್ ಇದೆ ಸೊ ಇದನ್ನು ಮಾಡಲಿಕ್ಕೆ ಹೋಗಬೇಡಿ ಆನಂತರ ಯೋಗ್ಯ ವಯಸ್ಕರ ಯಾರಿದ್ದಾರೆ ಅವರಿಗೆಲ್ಲ ಮದುವೆ ಆಗಬೇಕಂತ ಮುಂದುವರಿತಾ ಇರ್ತೀರಾ ಸೊ ಅಲ್ಲಿ ಮೋಸ ಆಗುವಂಥ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ಮೋಸ ಹೋಗದಂತೆ ನೋಡ್ಕೊಳ್ಳಿ ಅಂತ ಹೇಳ್ತಾನೆ ಯಾವುದಾದ್ರೂ ಈಗ ಮದುವೆ ಆಗಬೇಕು ನಿಮಗೆ ನೀವೊಬ್ಬ ಮನೆಯಲ್ಲಿ ನಿಮಗೆ ಹೆಣ್ಣು ಮಗಳಿದ್ದಾಳೆ ಮದುವೆ ಆಗಬೇಕು ವಿದೇಶದಿಂದ ಹೊರ ಬರ್ತಾ ಇದ್ದಾನೆ ಅಥವಾ ವಿದೇಶಿ ಕಂಪನಿಯಲ್ಲಿ ಕೆಲಸ ಮಾಡೋ ಇದ್ದಾನೆ ಅಥವಾ ಅನ್ಯ ಅನ್ಯ ಧಾರ್ಮಿ ಅನ್ಯ ಧರ್ಮದ ವ್ಯಕ್ತಿ ಇರ್ತಾನೆ ಅಂಥ ವ್ಯಕ್ತಿಗಳು ಮದುವೆ ಮಾಡಬೇಕಂದ್ರೆ ಭಾಳ ಜಾಗೃತರಾಗಿರಿ ಮೋಸ ಹೋಗೋದು ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಇದೆ ಅದರ ಮಟ್ಟಿಗೆ ಗಮನ ಕೊಡಬೇಕಾಗುತ್ತೆ ಇನ್ನು ಆಲ್ರೆಡಿ ಮದುವೆ ಆಗಿದೆ ಅಂದಾಗ ನಿಮ್ಮ ಒಂದು ಮದುವೆ ಜೀವನಕ್ಕೆ ಸಂಬಂಧಪಟ್ಟಂತೆ ಎಲ್ಲೋ ಒಂದು ಕಡೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಕೂಡ ನಿಮ್ಮ ಬಳಿಗೆ ಬರ್ಬೋದು ನಿಮ್ಮ ಪಾರ್ಟ್ನರ್ ಜೊತೆಗೆ ಬಹಳಷ್ಟು ಆರ್ಗ್ಯುಮೆಂಟ್ ಆಗುವಂತ ಸಾಧ್ಯತೆಗಳನ್ನು ಕೂಡ ತಳ್ಳಿ ಹಾಕುವಂತಿಲ್ಲ ಅದು ಕೂಡ ಮನೆಗೆ ಸಂಬಂಧಪಟ್ಟಂತೆ ಮನೆ ಬದಲಾವಣೆ ಮಾಡೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಆರ್ಗ್ಯುಮೆಂಟ್ ಅನ್ನು ನೀವು ಪಡ್ಕೊಳ್ತೀರಿ ಅಂತ ಒಂದು ಇಂಡಿಕೇಶನ್ ಇರ್ತದೆ ಸೊ ಇದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ತುಂಬ ಒಳ್ಳೆ ರಿಸಲ್ಟ್ ಅನ್ನು ಪಡ್ಕೊಳ್ಳಿಕ್ಕೆ ನಿಮ್ಮಿಂದ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ರೈಟ್ ತಾನೇ ಓಕೆ ನಾನು ಆಲ್ರೆಡಿ ಪರಿಹಾರವನ್ನು ಹೇಳಿದ್ದೇನೆ ಅದನ್ನು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಓಕೆ ವೃಷ್ಟಿಕ ಲಗ್ನಕ್ಕೆ ಸಂಬಂಧಪಟ್ಟಂತೆ ಏನಪ್ಪ ಆಗಿದೆ ಹೆಲ್ತ್ ಓಕೆನಾ ಆರೋಗ್ಯದ ವಿಚಾರಗಳು ಮದುವೆಯಲ್ಲಿ ಹಿನ್ನಡೆ ಉಂಟು ಮಾಡುವಂಥದ್ದು ಮದುವೆ ಜೀವನಕ್ಕೆ ಸಂಬಂಧ ಡಿಸ್ಟರ್ಬೆನ್ಸ್ ಆಗುವಂಥದ್ದು ಪ್ರೀತಿ ಪ್ರೇಮ ಕೈ ಕೊಡುವಂಥದ್ದು ಪಾರ್ಟ್ನಶಿಪ್ ಅದರ ಜೊತೆಗೆ ಒಂದು ಕಡೆ ನೋಡಿ ಅಲ್ಲಿ ಏನಾಗುತ್ತೆ ಅಂದರೆ ಆ್ಯಕ್ಚುಲಿ ಆರನೇ ಮನೆಯಲ್ಲಿ ಗ್ರಹಣ ಬರ್ತಾ ಉಂಟು ಅದು ಪರವಾಗಿಲ್ಲ ಬಟ್ ಚಂದ್ರನ ಕಾಂಬಿನೇಷನ್ ಇದೆ ರಾಹುನ ಕಾಂಬಿನೇಷನ್ ಇದೆ ಆರುಡಾಧಿಪತಿ ಆದರೆ ರಾಶಿಯಾಧಿಪತಿ ಅಥವಾ ಅಷ್ಟಮದಕ್ಕೆ ಬಂದಿದ್ದಾನೆ ಅದಕ್ಕೆ ಪ್ರಾಬ್ಲಮ್ ಆಗುತ್ತೆ ಓಕೆನಾ ವೃಶ್ಚಿಕ ಲಗ್ನಕ್ಕೆ ಇದನ್ನು ನೋಡ್ಕೊಳ್ಬೇಕು ಅದಕ್ಕೋಸ್ಕರ ನಿಮ್ಮ ಹೆಲ್ತ್ ರಿಲೇಟೆಡ್ ನೀವು ನೋಡ್ಕೊಳ್ಬೇಕು ಮದುವೆ ಜೊನ ನೋಡ್ಕೊಳ್ಬೇಕು ಇನ್ನು ಪ್ರೀತಿ ಪ್ರೇಮ ಅಂದರೆ ಡಿಸ್ಕನೆಕ್ಟ್ ಆಗುತ್ತೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ಸಲ್ಲಿ ತೊಂದರೆಗಳು ಕ್ರಿಯೇಟ್ ಆಗುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅಲ್ಲಿ ಪ್ರಾಬ್ಲಮ್ ಆಗುವುದು ಇದೆಲ್ಲ ಒಂದು ವಿಚಾರ ಇರುವಂಥದ್ದು ಪರಿಹಾರ ಹೇಳಿದಂತಾನೆ ಅದನ್ನು ಮಾಡಿಕೊಂಡಾಗ ಮೇ ಬಿ ಇದರಿಂದ ಹೊರಬರಲಿಕ್ಕೆ ಸಾಧ್ಯತೆ ಉಂಟು ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ ವರಿಗೆ ವೃಷ್ಟಿಕರಾಶಿ ವೃಷಿಕ ಲಗ್ನದವರಿಗೆ ಮೂರು ವರ್ಷದಿಂದ ಮನೆ ಮಾಡುವಂಥ ಯೋಗ ಅಂತೂ ಕ್ರಿಯೇಟ್ ಆಗಿದೆ ಯಾರೆಲ್ಲ ಅದನ್ನು ಮಾಡ್ಕೊಳ್ತೀರ ಗೆಲ್ತೀರಾ ಏನು ಸಮಸ್ಯೆ ಇಲ್ಲ ಬಟ್ ನಿಮಗೆ ಇನ್ಫ್ಲುಯೆಸ್ ಆಗುವಂಥದ್ದು ನಿಮ್ಮ ಮದುವೆ ಜೀವನ ಓಕೆನಾ ನಿಮ್ಮ ಮದುವೆ ಜೀವನ ನಿಮ್ಮ ಆರೋಗ್ಯ ಆನಂದರೆ ನಿಮ್ಮ ಗಂಡನ ಮನೆ ಮತ್ತು ಹೆಂಡತಿ ಮನೆ ಇದು ಇಷ್ಟು ಇನ್ಫ್ಲುಯೆನ್ಸ್ ಆಗುತ್ತೆ ವಿಶೇಷ ರೀತಿಯಲ್ಲಿ ಇಲ್ಲಿ ನೀವು ಬಹಳ ಜಾಗೃತರಾಗಿದ್ದಾಗ ಸಂಯದಾರಿಯಾಗಿದ್ದಾಗ ನೀವು ಪೇಷನ್ಸನ್ನು ಇಟ್ಟುಕೊಂಡಾಗ ಎಲ್ಲ ರೀತಿಯಲ್ಲಿ ಕೂಡ ಒಂದು ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ನಿಮ್ಮಿಂದ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ಧನುರ್ ಲಗ್ನಕ್ಕೆ ಬಂದ ಮೇಡಮ್ ಧನುರ್ ಲಗ್ನಕ್ಕೆ ಮಕ್ಕಳ ವಿಚಾರದಲ್ಲಿ ತೊಂದರೆಗಳು ಕ್ರಿಯೇಟ್ ಆಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಆನಂತರ ಯಾರೆಲ್ಲ ಸ್ಕೂಲ್ಗೆ ಹೋಗ್ತಾರೆ ಕಾಲೇಜಿಗೆ ಹೋಗ್ತಾರೆ ಅವರಿಗೆಲ್ಲರಿಗೂ ಕೂಡ ಏನಾಗುತ್ತೆ ಧನುರಾಶಿ ಧನುರ್ ಲಗ್ನ ಓಕೆನಾ ಧನುರಾಶಿ ಧನುರ್ ಲಗ್ನ ಯಾರೆಲ್ಲ ಸ್ಕೂಲಿಗೆ ಹೋಗ್ತಾರೆ ಅವರಿಗೆ ಎಜುಕೇಷನಲ್ಲಿ ಪ್ರಾಬ್ಲಮ್ ಆಗುವಂಥ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ಇದೆ ಮೆಮೊರಿ ಪವರ್ಗೆ ಸಂಬಂಧಪಟ್ಟಂಥ ತೊಂದರೆಗಳು ಕ್ರಿಯೇಟ್ ಆಗ್ಬೋದು ಆನಂತರ ಯಾರೆಲ್ಲ ಧನುರ್ ಲಗ್ನದವ್ರ ಮದುವೆ ಆಗಬೇಕಂದ್ರೆ ಅವರು ಪ್ರೀತಿ ಪ್ರೇಮ ಮಾಡಿ ಮದುವೆ ಆಗ್ತಾ ಇರೋದು ಹೋಗ್ತಾರೆ ಅದರ ಮುಖಾಂತರ ಜಗಳ ಜಗಳಗಳನ್ನು ಕೂಡ ಮಾಡ್ಕೊಳ್ತಾರೆ ತುಂಬಾ ಫೈಟಿಂಗ್ ಆಗಲಿ ಸ್ಟಾರ್ಟ್ ಆಗಿದೆ ಪ್ರೀತಿ ಪ್ರೇಮ ಮಾಡೋದು ಬೇಕಾಗಿಲ್ಲ ಅದು ಸರಿ ಅವ್ರು ಬೇರೆ ಧರ್ಮ ಅದು ಹೀಗೆ ನಾನು ಮಾಡಿಕೊಡೋ ಈ ರೀತಿಯಾಗಿ ಫೈಟಿಂಗ್ಗೆ ಒಳಗಾಗ್ತೀರ ನೀವು ಅಂತ ಒಂದು ಇಂಡಿಕೇಶನ್ ಇದೆ ನಮ್ಮ ಧನು ಲಗ್ನದವ್ರಿಗೆ ಅರ್ಥ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿದೆ ರೈಟ್ ಓಕೆ ಧನು ಲಗ್ನವ್ರು ಇದನ್ನು ಅರ್ಥ ಮಾಡ್ಕೊಳ್ಳಿ ನೋಡಿ ಯಾವ ರೀತಿಯಾದ ರಿಸಲ್ಟ್ ಅನ್ನು ನೀವು ಪಡ್ಕೊಳ್ತೀರ ಅಂತ ಆಲ್ರೆಡಿ ಪರಿಹಾರ ಹೇಳಿದ್ದೇನೆ ಅದನ್ನು ಮಾಡ್ಕೊಂಡಾಗ ಪರವಾಗಿಲ್ಲ ಯಾವುದೇ ಕಾರಣಕ್ಕೂ ಪ್ರೀತಿ ಪ್ರೇಮ ಮದುವೆ ಅನಂತರ ಲವ್ ಮ್ಯಾರೇಜ್ ಇದರ ಬಗ್ಗೆ ಬಹಳ ಗಮನ ಕೊಡಿ ಆಲ್ರೆಡಿ ಮ್ಯಾರೇಜ್ ಆಗಿದ್ರೆ ಫೈಟಿಂಗ್ ಮಾಡ್ಲಿಕ್ಕೆ ಹೋಗಬೇಡಿ ಅಂತ ಹೇಳ್ತೇನೆ ಅನೇಕ ನಿಮ್ಮ ಪಾರ್ಟ್ನರ್ಗೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಬರುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ ಓಕೆನಾ ಧನುರಾಶಿ ಧನುರ್ ಲಗ್ನಕ್ಕೆ ಸಂಬಂಧಪಟ್ಟಂತೆ ನೆಕ್ಸ್ಟ್ ಬಂದ ಮೇಡಮ್ ಮಕರ ರಾಶಿ ಮಕರ ಲಗ್ನ ನಿಮ್ಮ ಭೂಮಿ ವಿಚಾರ ಮನೆ ವಿಚಾರಗಳು ಬಹಳಷ್ಟು ಇನ್ಫ್ಲೂನ್ಸ್ ಆಗ್ಬೋದು ಯಾವುದೇ ಕಾರಣಕ್ಕೂ ಈ ಮೂಮೆಂಟಲ್ಲಿ ಭೂಮಿಗೆ ಸಂಬಂಧಪಟ್ಟಂಥ ವಿಚಾರಗಳು ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಹೋಗಬೇಡಿ ಅಂತ ಹೇಳ್ತೇನೆ ಅನೇಕ ಅದು ವೇಸ್ಟ್ ಆಗ್ಬೋದು ಪ್ರಾಬ್ಲಮ್ ಆಗ್ಬೋದು ಸಾಲ ಸೌಲದ ವಿಚಾರದಲ್ಲಿ ಬಹಳಷ್ಟು ನಿಮಗೆ ತೊಂದರೆಗಳು ಈ ಮಟ್ಟದಲ್ಲಿ ಬರಲಿಕ್ಕೆ ಸ್ಟಾರ್ಟ್ ಆಗ್ತವೆ ಹೆಲ್ತ್ ಸಮೇತ ಕೈ ಕೊಡ್ಬೋದು ಶುಗರ್ ಪ್ರಾಬ್ಲಮ್ ಇರುವವರು ಬ್ಲಡ್ ಪ್ರೆಷರ್ ಪ್ರಾಬ್ಲಮ್ ಇರೋರಿಗೆ ಜಾಸ್ತಿನೇ ಪ್ರಾಬ್ಲಮ್ ಆಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ ಇದನ್ನು ಅರ್ಥ ಮಾಡಿಕೊಳ್ಳಿ ಆನಂತರ ಭೂಮಿಗೆ ಸಂಬಂಧಪಟ್ಟಂತೆ ಇನ್ವೆಸ್ಟ್ಮೆಂಟನ್ನು ದಯವಿಟ್ಟು ಸದ್ಯದ ಮಟ್ಟಿಗಂತೂ ಮಾಡಬೇಡಿ ಓಕೆನಾ ಇನ್ನು ಒಂದು ತಿಂಗಳ ಕಾಲ ಮಾಡಬೇಡಿ ಅಂತ ಹೇಳ್ತೇನೆ ಮಾಡಿದರೆ ಅದರಲ್ಲಿ ಮೋಸ ಹೋಗುವಂಥ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ ಕೆಲವರೆಲ್ಲ ಸಾಲ ಸೋಲ ಮಾಡಿ ಕೂಡ ಹಾಕಿರ್ತಾರೆ ಸಾಲ ಸೋಲ ಮಾಡಿ ಕೂಡ ಎಲ್ಲೊಂದು ಕಡೆ ಕೊಟ್ಟಿರ್ತಾರೆ ಆಗ ಕೂಡ ಪ್ರಾಬ್ಲಮ್ ಆಗುವಂತ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ ವಿಶೇಷ ರೀತಿಯಲ್ಲಿ ಇದನ್ನ ಅರ್ಥ ಪ್ರಯತ್ನ ಅಂತೂ ಮಾಡಬೇಕು ರೈಟ್ ತಾನೇ ಓಕೆನಾ ಮಕರ ಲಗ್ನದವರು ಅನ್ನತಾ ಪ್ರಾಬ್ಲಮ್ ಕ್ರಿಯೇಟ್ ಆಗ್ಬೋದು ಓಕೆನಾ ಹೆಲ್ತ್ ತುಂಬಾನೇ ನೋಡ್ಕೊಳ್ಳಿ ಬಹಳಷ್ಟು ನೀರು ಕುಡಿಲಿಕ್ಕೆ ಪ್ರಯತ್ನ ಮಾಡಿ ಬೆಳಿಗ್ಗೆ ಎದ್ದು ಆನಂತರ ಯೋಗ ಮಾಡ್ತೀರಾ ನೀವು ವ್ಯಾಯಾಮ ಮಾಡ್ತೀರಾ ಆನಂತರ ಏನು ಬೇಕಾದರೂ ಕೂಡ ಅಲ್ವಾ ಬೆಳಿಗ್ಗೆ ಎದ್ದು ಅದನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಪೇಷನ್ಸ್ ಜಾಸ್ತಿ ಆಗುತ್ತೆ ನೀವು ಒಂದು ಒಳ್ಳೆ ಲೈಫನ್ನು ಲೀಡ್ ಮಾಡುವಂಥ ಯೋಗ ಭಾಗ್ಯ ಮಕರ ಲಗ್ನ ಕ್ರಿಯೇಟ್ ಆಗಿದೆ ಬಟ್ ನಾನೇನು ಹೇಳ್ತೇನೆ ನಿಮಗೆ ಆಲ್ರೆಡಿ ನಿಮ್ಮ ನಾಲ್ಕನೇ ಮನೇಲಿ ರಾಹು ಇದ್ದಾನೆ ಹಾಗಾದ್ರೆ ಭೂಮಿ ವಿಚಾರ ಮನೆ ವಿಚಾರ ಮೋಸ ಆಗುವ ಸಾಧ್ಯತೆ ತೀರಾ ಜಾಸ್ತಿ ಓಕೆ ಅದರ ಜೊತೆಗೆ ಆರೂಢಾಧಿಪತಿ ಅದರ ರಾಷ್ಟ್ರಾಧಿಪತಿ ಆರನೇ ಮನೆಗೆ ಬಂದು ವಕ್ರಿಯಾಗಿ ಬಿಟ್ಟಿದ್ದಾನೆ ಅದಕ್ಕೋಸ್ಕರ ನಿಮಗೆ ಮೋಸ ಮಾಡಿನೇ ಹೋಗ್ಬೋದು ಅವರು ಹಣಕಾಸು ತಗೊಂಡ್ರು ಬ್ಯಾಂಕಿನಿಂದ ಲೋನ್ ಮಾಡಿದರೆ ಅವರಿಗೆ ಕೊಟ್ಟು ಬಿಟ್ಟರೆ ಅವರು ಹೋಗ್ಬಿಟ್ರು ಅಥವಾ ಪೇಪರ್ ರಿಲೇಟೆಡ್ ಪ್ರಾಬ್ಲಮ್ ಬಂದು ಕೂಡ ನಿಮಗೆ ಸಮಸ್ಯೆಗಳಾಗುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ನೆಕ್ಸ್ಟ್ ಬಂದ ಮೇಡಮ್ ಕುಂಭರಾಶಿ ಕುಂಭಲಗ್ನದವರಿಗೆ ಮೂರನೇ ಮನೆಯಲ್ಲಿ ಗ್ರಹಣ ಆಗ್ತು ಪರವಾಗಿಲ್ಲ ಅಂತ ಹೇಳಿದ್ರೆ ಮೂರನೇ ಮನೆಯಲ್ಲಿ ಗ್ರಹಣ ಅಂತ ಸಮಸ್ಯೆ ಅಂತೂ ಖಂಡಿತ ಅಲ್ಲ ಕುಂಭಲಗ್ನ ಕುಂಭರಾಶಿ ಅವರಿಗೆ ಬಟ್ ಒಂದು ವಿಚಾರ ನೆನಪಿಟ್ಕೊಳ್ಳಿ ವಿಶೇಷ ರೀತಿಯಲ್ಲಿ ಮಕ್ಕಳ ವಿಚಾರದಲ್ಲಿ ಸಮಸ್ಯೆ ಕ್ರಿಯೇಟ್ ಆಗ್ಬೋದು ನಿಮಗೆ ಹೆಲ್ತಲ್ಲಿ ಕೂಡ ನಿಮ್ಮ ಹೊಟ್ಟೆಗೆ ಸಂಬಂಧಪಟ್ಟಂತಹ ತೊಂದರೆಗಳು ಬರ್ಬೋದು ಹೊಟ್ಟೆ ನೋವಿನ ಸಮಸ್ಯೆಗಳು ಬರುವ ಸಾಧ್ಯತೆ ತೀರಾ ತೀರ ಜಾಸ್ತಿ ನಿಮ್ಮ ಒಂದು ಆಹಾರ ಪದ್ಧತಿಯಲ್ಲಿ ವಿಶೇಷ ರೀತಿಯ ಒಂದು ಬದಲಾವಣೆಗಳನ್ನು ತನ್ನಿ ಅಂತ ಹೇಳ್ತೇನೆ ಆದಷ್ಟು ತಂಪಾದ ವಸ್ತುಗಳನ್ನು ಸೇವಿಸಲಿಕ್ಕೆ ಪ್ರಯತ್ನ ಮಾಡಿ ನಮ್ಮ ಕುಂಭರಾಶಿ ಕುಂಭಲಗ್ನದ್ದು ಬಾಕಿ ವಿಚಾರ ಪರವಾಗಿಲ್ಲ ನಿಮ್ಮ ಒಡ ಹುಟ್ಟಿದವರ ಜೊತೆಗೆ ಒಳ್ಳೆ ಸಂಬಂಧಗಳನ್ನು ಮೇಂಟೈನ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಅವ್ರ ಜೊತೆಗೆ ಸೌಹಾರ್ದಯುತವಾಗಿ ನಡೀಲಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ ಇದರ ಮುಖಾಂತರ ಒಂದೊಳ್ಳೆ ರಿಸಲ್ಟನ್ನು ಪಡ್ಕೊಳ್ಳಿ ಕುಂಭರಾಶಿ ಕುಂಭಲಗ್ನದ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ರೈಟ್ ಟ್ರಾವೆಲಿಂಗ್ ಮಾಡುವಾಗ ಬಹಳ ಜಾಗೃತರಾಗಿರಿ ಒಬ್ಬರೇ ಟ್ರಾವೆಲಿಂಗ್ ಮಾಡಲಿಕ್ಕೆ ಹೋಗಬೇಡ ಅಂತ ಹೇಳ್ತೇನೆ ತುಂಬ ಚೆನ್ನಾಗಿದೆ ಓಕೆನಾ ನೆಕ್ಸ್ಟ್ ಬಂದುಬೇಡ ಮೀನರಾಶಿ ಮೀನಲಗ್ನದವ್ರಿಗೆ ಆಲ್ರೆಡಿ ಹೇಳಿದ್ದೇನೆ ಮೀನರಾಶಿ ಲಗ್ನದವ್ರಿಗೆ ಏನು ಮಾಡಬೇಕಾಗುತ್ತೆ ಹಣಕಾಸಿನ ವಿಚಾರ ಮಾತಿನ ವಿಚಾರ ಕುಟುಂಬದ ವಿಚಾರ ಇವುಗಳನ್ನು ಬಹಳ ಚೆನ್ನಾಗಿ ನೀವು ಫಾಲೋ ಮಾಡಿ ತುಂಬ ಸಂಯಮಧಾರಿಯಾಗಿರಿ ಪೇಷನ್ಸ್ ಇಟ್ಕೊಂಡು ಮಾತಾಡಿ ಇದು ಒಳ್ಳೆ ರಿಸಲ್ಟನ್ನು ಕೊಡುತ್ತೆ ಜೊತೆಗೆ ಜೊತೆಗೆ ಭೂಮಿ ವಿಚಾರ ಮನೆ ವಿಚಾರಗಳು ಬಹಳಷ್ಟು ತೊಂದರೆಗಳ ಒಳಗಾಗ್ಬೋದು ಜೊತೆಗೆ ನಿಮ್ಮ ಒಡ ಹುಟ್ಟಿದವರ ಜೊತೆಗೆ ಭೂಮಿ ವಿಚಾರದಲ್ಲಿ ಫೈಟಿಂಗ್ ಆಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಕುಟುಂಬದಿಂದ ಬರತಕ್ಕಂಥ ಆಸ್ತಿ ಇದೆ ಅದಕ್ಕೆ ಬೇಕಾಗಿ ನಿಮ್ಮ ಒಡ ಹುಟ್ಟಿದ್ರ ಜೊತೆಗೇ ಫೈಟಿಂಗ್ ಆಗ್ಬೋದು ಆ ಸಮಸ್ಯೆಗಳು ತೀರಾ ತೀರಾ ಜಾಸ್ತಿ ಪರಿಹಾರ ಆಲ್ರೆಡಿ ಹೇಳಿದ್ದೇನೆ ಎಲ್ಲರಿಗೂ ಕೂಡ ಏನು ಮಾಡಬೇಕು ಮಂಗಳವಾರ ದಿವಸ ತೊಗರಿಯನ್ನು ದಾನ ಮಾಡಿ ತೊಗರಿ ಬೇಳೆಯನ್ನು ದಾನ ಮಾಡಿ ಅದು ಎಷ್ಟು ಒಂದು ಒಂಬತ್ತು ಗ್ರಾ ಒಂಬೈನೂರು ಗ್ರಾಮ್ ಮಾಡ್ತೀರಾ ಒಂಬತ್ತು ಕಿಲೋ ಮಾಡ್ತೀರಾ ನಿಮಗೆ ಬಿಟ್ಟಿರುವಂಥದ್ದು ಸೋಮವಾರ ದಿವಸ ಚಂದ್ರನಿಗೆ ಸಂಬಂಧಪಟ್ಟಂತೆ ಬೆಳ್ತಿಗೆ ಅಕ್ಕಿಯನ್ನು ದಾನ ಮಾಡಿ ಎರಡು ಕಿಲೋ ಮಾಡ್ತೀರಾ ಅದಕ್ಕಿಂತ ಹೆಚ್ಚು ಮಾಡ್ತಿರೋದು ನಿಮಗೆ ಬಿಟ್ಟಿರುವಂಥದ್ದು ಪ್ರತಿದಿನ ಕಪ್ಪು ಕಪ್ಪುದ್ದನ್ನು ಇಟ್ಕೊಂಡು ಇಡೀ ದೇಹಕ್ಕೆ ಏಳು ಸುತ್ತು ನಿವಾರಿಸಿದ ಹರಿವ ನೀರಲ್ಲಿ ಬಿಡಿ ದೂರ ಬಿಸಾಡಿ ಅಥವಾ ದನಗಳಿಗೆ ತಿನ್ನಿಸಿ ಅಥವಾ ಹಕ್ಕಿಗಳಿಗೆ ತಿನ್ನಿಸಿ ಅಥವಾ ಕಾಲು ಹಾಕದ ಜಾಗಕ್ಕೆ ಬಿಸಾಡಿ ಯಾರು ಕಾಲು ಹಾಕಿದಾಯಿತು ಅದು ಒಳ್ಳೆ ರಿಸಲ್ಟನ್ನು ಕೊಡುತ್ತೆ ನಲವತ್ತೆಂಟು ಇದನ್ನು ಪ್ರೊಸೀಡ್ ಮಾಡಿ ನಲವತ್ತೆಂಟು ದಿನ ಆನಂತರ ಗ್ರಹಣ ನಡೀಬೇಕಾದ್ರೆ ಆ ಮೂಮೆಂಟಲ್ಲಿ ಎರಡು ಗಂಟೆ ಮೂವತ್ತೊಂಬತ್ತು ನಿಮಿಷದಿಂದ ಆರು ಗಂಟೆ ಹತ್ತೊಂಬತ್ತು ನಿಮಿಷದವರೆಗೆ ನೀವೇನು ಮಾಡಬೇಕು ಓಂ ಗಮ್ 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 ಶ್ರೀ ಮಹಾಗಣಪತೇ ನಮಃ ಈ ಮಂತ್ರವನ್ನು ಬಾರಿ ಬಾರಿಗೂ ರಿಪೀಟ್ 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 ಜಪ ಮಾಡ್ತಾ ಹೋಗಿ ಅಂತ ಹೇಳ್ತೇನೆ ಮಾನಸಿಕ ನೆಮ್ಮದಿಯನ್ನು ತುಂಬ ಚೆನ್ನಾಗಿರುತ್ತದೆ ಮನೆಯಲ್ಲಿ ಆದಷ್ಟು ಅಕ್ಕಿಯನ್ನು ಸ್ಟಾಕ್ ಮಾಡಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಇವತ್ತಿನ ದಿನ ಅಕ್ಕಿ ಯಾವುದು ಬಿಳಿ ಅಕ್ಕಿ ಬೆಳ್ತಿಗೆ ಅಕ್ಕಿ ಯಾವುದು ಕೂಡ ಆಗ್ಬೋದು ಪರವಾಗಿಲ್ಲ ಸ್ವಲ್ಪ ಸ್ಟಾಕ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಆಹಾರ ಪದಾರ್ಥಗಳನ್ನು ಸ್ಟಾಕ್ ಮಾಡಿಕ್ಕೆ ಪ್ರ ಪ್ರಯತ್ನ ಮಾಡಿ ಅದರ ಜೊತೆಗೆ ನೀರನ್ನು ಯಥೇಚ್ಛವಾಗಿ ಇವತ್ತಿನ ದಿನ ಕುಡಿಲಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ನಿಮ್ಮಿಂದ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ಓಕೆನಾ ಸೊ ಇದು ಗ್ರಹಣದ ವಿಚಾರ ನಿಮ್ಮ ಜೊತೆ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ ಇಷ್ಟಪಟ್ಟಿದ್ದೇನೆ ಹಂಚಿಕೊಂಡಿದ್ದೇನೆ ಕೂಡ ಸೊ ಈ ರಹಸ್ಯಗಳನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ತಕ್ಕಂತೆ ನಡೀಲಿಕ್ಕೆ ಪ್ರಯತ್ನ ಮಾಡಿ ಯಾವುದೇ ರೀತಿಯ ಒಂದು ವೇರಿಯೇಷನ್ ನಿಮ್ಮಲ್ಲಿ ಅಂತೂ ಬರುವುದಿಲ್ಲ ಖಂಡಿತ ಓಕೆನಾ ಈಗೇನು ಮಾಡೋಣ ಸಮಯ ಮೀರ್ತು ಏನು ಮಾಡೋಕ್ಕಾಗಲ್ಲ ಆರದೇ ಅಷ್ಟು ನೇರ ಪ್ರಸಾದ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಿದ್ದೇನೆ ವೀಕ್ಷಕರು ಏನೇನಿದ್ರು ನನ್ನ ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಅಂತ ಹೇಳ್ತಾ ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇದೆ ಧೈಜ್ ಟ್ವೆಂಟಿ ಫೋರ್ ಸೆವೆನ್ ಅಲ್ಲಿ ಜ್ಯೋತಿಷ್ಯ ಶಾಸ್ತ್ರ ಹಾಗೂ ಮಹಾವಾಸ್ತುವಿನಲ್ಲಿ ಪರಿಣಿತಿ ಹೊಂದಿರುವ ಶ್ರೀ ವಿಜಯರಾಜ್ ಕಟಪಾಡಿ ಇವರ ನೂತನ ಕಚೇರಿ ಮಂಗಳೂರಿನಲ್ಲಿ ಪ್ರಾರಂಭಗೊಂಡಿದೆ ಶನಿವಾರ ಮತ್ತು ಭಾನುವಾರ ಮಂಗಳೂರು ಕಚೇರಿಯಲ್ಲಿ ಇವರ ನೇರ ಭೇಟಿಗೆ ಸಂಪರ್ಕಿಸಿ ರೂಮ್ ನಂಬರ್ ಒನ್ ನಾಟ್ ಸೆವೆನ್ ಫಸ್ಟ್ ಫ್ಲೋರ್ ಎಸ್ ಮಧುರ ಬಿಇಎಂ ಹೈಸ್ಕೂಲ್ ರೋಡ್ ಲೋವರ್ ಕಾರ್ ಸ್ಟ್ರೀಟ್ ಮ್ಯಾಂಗ್ಲೂರ್ ಮಂಗಳವಾರ ಕಟಪಾಡಿಯಲ್ಲಿ ಇವರ ನೇರ ಭೇಟಿಗೆ ಸಂಪರ್ಕಿಸಿ ಆರಾಧ್ಯ ಕಟಪಾಡಿ ಮೊಬೈಲ್ ಸೆವೆನ್ ತ್ರೀ ಫೈವ್ ಡಬಲ್ ತ್ರೀ ಸಿಕ್ಸ್ ಒನ್ ಸಿಕ್ಸ್ ಫೋರ್ ಏಟ್